ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ ದೊಡ್ಡವ್ರು ಹೇಳಿ. ಹಲೋ ಹಲೋ ಬೈಲಿ, ನೀನ್ ಇರ್ಬೇಕಾಗಿರೋ ಜಾಗ ಅದಲ್ಲ ಇದು. ಟೈರ್ ಓಡಿಸಿ ಸುಸ್ತಾಯ್ತದೆ ಕೂತಿದೀನಿ ಅಷ್ಟೇ. ಇಲ್ಲ ಟೈರ್ ಓಡಿಸಿದ್ರೆ ಸಾಲಲ್ಲ, ಅದಕ್ಕೆ ತಲೆ ಓಡಿಸಿ. ಟೈರ್ ಓಡಿಸಿ ಸುಸ್ತಾಗಿ ಇರೋ ತರ ಇಲ್ಲ. ಬಂದೆ ಸರ್, ಅಲ್ಲೇ ಬರ್ತೀನಿ. ಹೇಳಮ್ಮ, ಅದೇನ್ ಹೇಳ್ಬೇಕು ಹೇಳಮ್ಮ. ಹಾಯ್ ಹಲೋ ನಮಸ್ಕಾರ. ಕಿಲ ಕಿಲ ಅಂತ ನಗೋ ಅಖಿಲ ಕರ್ನಾಟಕಕ್ಕೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಹಲೋ ದಡ್ಡ, ಇದನ್ನೇನ್ ಪ್ಲೇ ಗ್ರೌಂಡ್ ಅನ್ಕೊಂಡಿದ್ಯಾ? ಮಜಾ ಭಾರತ ಸೆಟ್ ಅನ್ಕೊಂಡಿದ್ಯಾ? ಅವಾಗಿಂದ ನೋಡ್ತಾ ಇದೀನಿ, ಏನೋ ಆಡ್ತಾ ಕುತ್ಕೊಂಡಿದ್ಯಾ? ಕಾಮಿಡಿ ಶೋ ಅಂದ್ರೆ ಆಟ ಅಂತ ನಮ್ಮ ಹೆಸರನ್ನ ಹೇಳ್ಕೊಟ್ಟಿದ್ದಾರೆ. ಇದನ್ನ ನನ್ನ ಮಗನಿಗೆ ಅಂದ್ರೆ ಫ್ಯೂಚರ್ ಅಲ್ಲಿ ಆಗೋ ಮಗನಿಗೆ ಅಂತ ತಂದಿರೋದು. ಎಲ್ಲಿಂದ ಅಂತ ಕೇಳು. ಎಲ್ಲಿಂದ? ನಾರಾಯಣ್ ಸರ್ ಮನೆ ಸೈಕಲ್ ಇಂದ ಕಿತ್ಕೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು ಸರ್, ನನ್ನ ಮಗನಿಗೆ ಈಗ್ಲಿಂದಲೇ ನೀವು ಆಟ ಸಾಮಾನು ಎಲ್ಲ ಕೊಡ್ತಾಕ್ ಶುರು ಮಾಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಪ್ರತಿದಿನ ನನ್ನ ಮಗನ ಜೊತೆ ಟೈರ್ ಆಟ ಆಡ್ತೀನಿ ಅಂತ ಮಾತು ಕೊಟ್ಟಿರುವಂತಹ ನನ್ನ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನನ್ನ ಆತ್ಮೀಯ ಶ್ರುತಿ ಮೇಡಮ್ ಅವ್ರಿಗೂ ಕೂಡ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಈ ವೀಲ್ ತರಣೆ ಎಲ್ಲರ ಕಣ್ಣನ್ನ ಕರಗರಗರಗರಗರಗರ ಅಂತ ತಿರ್ಸೋಕೆ ಮೇಘದಿಂದ ಒಂದು ಚೆಲುವೆ ಬರ್ತಿದ್ದಾರೆ. ಯಾರದು ಮೇಘ ಚೆಲುವೆ? ಆಟಗಾರನ ಮಾಟಗಾರ್ತಿ, ಭುಜಂಗನ ಭುಜಬಲ, ಪಡ್ಡೆ ಹುಡುಗರಿಗೆ ಬಲಬಲ, ರಾಜ ಹುಲಿ ಜೊತೆ ರೊಮ್ಯಾನ್ಸ್ ಮಾಡಿರೋ ಮೇಘನ ರಾಜ ಅನ್ಸ್ಟೇ. ನೀವೊಂದ್ಸಲಿ ಟ್ರೈ ಮಾಡ್ತೀರಾ? ನೀನು ಓಡಿಸ್ತಾ ಇರೋದು ಸೈಕಲ್ ವೀಲ್ ನಲ್ಲ, ಸೈಕಲ್ ಗ್ಯಾಪ್ ಅಲ್ಲಿ ಓಡಿಸ್ತಾ ಇದೀಯ. ಅದು ಅದೇ ಟ್ಯಾಲೆಂಟ್ ಮೇಡಮ್, ಯಾಕಂದ್ರೆ ಇವೆಲ್ಲ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಥ್ಯಾಂಕ್ ಯು. ಏನು? ಓಕೆ, ಇವಾಗ ಸದ್ಯಕ್ಕೆ ಮೇಘನ್ ಅವ್ರು ಬಂದಿದ್ದಾರೆ, ಅವ್ರಿಗೆ ನಮ್ಮ ಶೋ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ನಾವು ಕಿತ್ತಾಡ್ಕೊಂಡು ಅವ್ರಿಗೆ ಅಭಿಪ್ರಾಯ ಚೇಂಜ್ ಮಾಡಿಸೋದ್ಬೇಡ. ಓಕೆ, ಡು ಅಂಡರ್ಸ್ಟ್ಯಾಂಡ್, ಡು ಯು ಗೆಟ್ ಇಟ್? ಓಕೆ, ಮೇಘನ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಎಂಗಳಿಗೆ ಕಾನ್ಫಿಡೆನ್ಸ್ ಇದೆ. ನಾವು ಎಣ್ಣ ಮನಸ್ಸು ಆಯೋ ಎಣ್ಣೆ ಒಂದೆಲ್ಲ 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 ಎಣ್ಣೆ ಗುಣವಾಯರಪ್ಪ ಮನದಿಲ್ಲ ಆಯೋ. ನಿನಗೆ ಒಣ್ಣ ಮನಸ್ಸಲ ಇಲ್ಲ, ನನಗೆ ಅಷ್ಟೇ ಬರೋದು. ಏನಂತ ಗೊತ್ತಾಯ್ತಾ ಏನ್ ಹೇಳಿದ್ರು ಅಂತ ಹೇಳಿ? ಇಲ್ಲ ಅಂದ್ರೆ ನನಗೇನು ಅರ್ಥ ಆಗಿಲ್ಲ ಅಂದ್ರು. ಒಳ್ಳೆ ಮನುಷ್ಯ ಅಲ್ಲ ಅಂತ ಹೇಳಿ, ಮನಸ್ಸು ಸರಿ ಇಲ್ಲ, ಒಳ್ಳೆ ಮನುಷ್ಯ ಅಲ್ಲ, ಅದನ್ನೇ ನಾ ಹೇಳಿದ್ದು. ನಿಮಗೂ ಮಲಯಾಳಂ ಬರುತ್ತಾ? ಮಲಯಾಳಂ ಅರಿಯೋ? ನನ್ನಾಯ್ತು ಅರಿಯೋ. ಅಯ್ಯೋ, ನನ್ನಾಯ್ತು ಇಲ್ಲಿ ಮೇಡಮ್. ಬಟ್ ನಿಜವಾಗ್ಲು ಮೇಘನಾ ಅವರು ಕನ್ನಡ ಅಷ್ಟೇ ಅಲ್ಲ, ಮಲಯಾಳಂ ಕೂಡ ಸಿಕ್ಕಾಪಡೆ ಮೂವೀಸ್ ಮಾಡಿ ಕೇರಳಗೆ ವರ್ಲ್ಡ್ ಫೇಮಸ್ ಆಗಿದ್ದಾರೆ ಅವರು. ಸೊ ನಮ್ಮ ಕನ್ನಡದ ಕೀರ್ತಿಯನ್ನ ದೇಶಾದ್ಯಂತ ರಾಷ್ಟ್ರಾದ್ಯಂತ ಇನ್ ದ ಗ್ಲೋಬ್ ಔಟ್ ಆಫ್ ದ ಗ್ಲೋಬ್ ಎಲ್ಲ ತಗೊಂಡೋಗಿರುವಂತ ಮೇಘನಾ ರಾಜ್ ಅವರೇ, ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು. ನಾನು ನೀವು ತುಂಬಾ ದೂರದ ಫ್ರೆಂಡ್ಸ್, ಹೆಂಗೆ ಗೊತ್ತಾ? ಸದ್ಯ ದೂರದ ಫ್ರೆಂಡ್ಸ್ ಅಂದ್ರಿ? ಹಾ ಹೇಳಿ. ಇಲ್ಲ, ಯಾಕೆ ಅಂದ್ರೆ ನಾರಾಯಣ್ ಸರು ಮತ್ತೆ ನಿಮ್ಮ ತಂದೆ ಸುಂದರರಾಜ್ ಅವರು ಫ್ರೆಂಡ್ಸ್, ನಾನು ನಾರಾಯಣ್ ಸರ್ ಫ್ರೆಂಡ್ಸ್. ಸೊ ನನ್ ಫ್ರೆಂಡ್ ಇವರು ಫ್ರೆಂಡ್ ಅವರು ಫ್ರೆಂಡ್ ಫ್ರೆಂಡ್ ಫ್ರೆಂಡ್ಸ್ ಫುಲ್ ಫ್ರೆಂಡ್ಸ್ ಒಂಥರ ಸೆಕೆಂಡ್ ಥರ್ಡ್ ಕಸಿನ್ ಇದ್ದಂಗೆ. ಅಲ್ಲ, ಹುಡುಗಿಯರು ಬಂದ ಸ್ಟೇಜ್ ಮೇಲೆ ಹಿಂಗೆಲ್ಲ ಆಡ್ತಾರೆ? ಪರವಾಗಿಲ್ಲ, ಆಕ್ಚುಲಿ ಅವರು ಸೆಕೆಂಡ್ ಥರ್ಡ್ ಕಸಿನ್ ಅನ್ಬಿಟ್ಟಲ್ಲ, ಸೊ ನನ್ಗೊಂಥರ ಅಣ್ಣ ತಮ್ಮ ಆದಂಗೆ ಆಗ್ಬಿಟ್ರು. ನಿಮ್ಗೆ ಖುಷಿ ಜಿಂದಾ ಬರ್ತಾ ಇದೆ. ಎಕ್ಸಾಕ್ಟ್ಲಿ. ಓಕೆ, ಮೇಘನಾ ರಾಜ್ ಅವ್ರಿಗೆ ಹೇಳ್ಬೇಕು ಏನಿದು ಜಿಂದಾ ಅಂತ. ಜಿಂದಾ ಒಂದು ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಕಥೆ. ನಾವು ಮಾಡಿರುವಂತ ಪಾತ್ರಗಳು, ಆಸ್ ಇನ್ ವಿ ಹ್ಯಾವ್ ರೀಕ್ರಿಯೇಟೆಡ್ ದ ರೋಲ್ಸ್, ಅವರು ಇನ್ನೂ ಇದಾರೆ. ಇದು 1879-80s ಟೈಮ್ ಅಲ್ಲಿ ನಡೆದಿರುವಂತ ಒಂದು ಕಥೆ. ಬಟ್ ನನ್ನ ಒಂದು ಕ್ಯಾರೆಕ್ಟರ್ ಇಂದ ಆ ಎಂಟೈರ್ ಜಿಂದಾ ಗ್ಯಾಂಗ್ ಎಫೆಕ್ಟ್ ಆಗುತ್ತೆ. ಅದು ಹೇಗೆ ಅನ್ನೋದು ನೀವು ಸಿನಿಮಾ ನೋಡ್ಬೇಕು. ಸದ್ಯಕ್ಕೆ ನಮ್ಮ ಶೋನಲ್ಲಿ ಬಂದವರೆಲ್ಲ ಒಂದು ಪ್ರಾಮಿಸ್ ಮಾಡ್ಬೇಕಾಗತ್ತೆ. ಸೊ ನೋಡಿ, ನಾರಾಯಣ್ ಸರ್ ಅವರ ಸೈಕಲ್ ರಿಮ್ ಮೇಲೆ ಆಣೆ ಮಾಡಿ ಹೇಳಿ ಪ್ಲೀಸ್, ಪ್ರಮಾಣ ಮಾಡಿ. ಏನು ಅಂತ ಹೇಳಿ? ಕೈ ಕೈ ಇಡಿ ಸಾಕು. ನಾನು ಇವತ್ತು ಸಿಕ್ಕಾಪಟ್ಟೆ ಮಜಾ ಮಾಡ್ತೀನಿ, ಸಿಕ್ಕಾಪಟ್ಟೆ ಮಜಾ ಕೊಡ್ತೀನಿ, ಸಿಕ್ಕಾಪಟ್ಟೆ ಮಜಾ ಕೊಡ್ತೀನಿ. ಇದಕ್ಕೆ ನಾರಾಯಣ್ ಸರೇ ಸಾಕ್ಷಿ, ಇದಕ್ಕೆ ನಮ್ಮ ಅಣ್ಣನೇ ಸಾಕ್ಷಿ, ಅದಕ್ಕೆ ನಮ್ಮ ಅಣ್ಣನೇ ಸಾಕ್ಷಿ, ನಮ್ಮ ಅಣ್ಣ ನಿರಂಜನೇ ಸಾಕ್ಷಿ, ನಮ್ಮ ಅಣ್ಣ ನಿರಂಜನೇ ಸಾಕ್ಷಿ. ಓಕೆ, ಫೈನ್, ನೋ ಪ್ರಾಬ್ಲಮ್. ಸೊ ಅಲ್ಲಿಗೆ ಇದೇ ಖುಷಿನಲ್ಲಿ ನಿಮಗೋಸ್ಕರ ಹೊಸದಾಗಿ ಹೊಲಿಸಿರೋ ಸೀಟ್ ಇದೆ. ಸೊ
ಪ್ರತಿಯೊಂದು ಇಲ್ಲಿ ಆರ್ಡರ್ ಕೊಟ್ಟು ಮಾಡಿಸಿರುವಂತ ಹೊಸ ಸೀಟ್ ಇದೆ, ದಯವಿಟ್ಟು ಕುತ್ಕೊಳ್ಳಿ. ಥ್ಯಾಂಕ್ ಯು, ಎಂಜಾಯ್. ಶೀತಲ್, ಈ ಸಿನಿಮಾ ಸ್ಟಾರ್ ಗಳ ಲೈಫ್ ತುಂಬಾ ಕಷ್ಟ ಕಣ. ಯಾಕೋ, ಏನಾಯ್ತು? ನೋಡೋ, ಇಷ್ಟು ದೊಡ್ಡ ಸ್ಟಾರ್ ಎದುರುಗಡೆ ನಿಂತೀನಿ, ಯಾರಾದರೂ ನನಗೆ ಹಾಲಭಿಷೇಕ, ಮೋಸರಭಿಷೇಕ, ಎಳ್ಳಿನ ಅಭಿಷೇಕ, ಹಾರ ಹಾಕ್ಬೇಕು, ಏನಾದ್ರು ಕನಿಷ್ಠ ಚಪ್ಪಾಳನಾದ್ರೂ ಹೊಡೆದು ಈ ಸೂಪರ್ ಸ್ಟಾರ್ಗೆ ಒಂದು ಹೊಗಳ್ಬೇಕು ಅಂತ ಏನಾದ್ರು ಇದೆಯಾ ನೋಡಲಿ? ಏನಾದ್ರು ಇದೆಯಾ ಅಲ್ಲಿ? ನಿಮ್ ತರನೇ ಸ್ಟಾರ್ ಅಂತ ಅನ್ಕೊಂಡು ಬಿಲ್ಡಪ್ ತಗೊಂಡು ಬಸ್ ಸ್ಟಾಪ್ ಬಂದು ಹೆಂಗ್ ಮುಖಕ್ ಮಂಗಳಾರತಿ ಮಾಡಿಸ್ಕೊಂಡಿದ್ ಗೊತ್ತಾ? ಒಬ್ಬ ಯಾರು ಅದನ್ನ ತೋರ್ಸಕ್ ಬರ್ತಾ ಇದಾರೆ ನಮ್ಮ ಮಸ್ಕಿರಿ ಟೀಮ್. ಸೊ ಪ್ಲೀಸ್ ವೆಲ್ಕಮ್ ಮಸ್ಕಿರಿ ಆನ್ ಸ್ಟೇಜ್. ಹಲೋ, ಎಲ್ಲಿದ್ಯೋ? ಏನು ಕಾರ್ ರಿಪೇರಿ ಆಗಿಲ್ವಾ ಇಷ್ಟೊತ್ತಾದ್ರು? ಅಯ್ಯೋ ದೇವ್, ಎಲ್ಲಿ? ನಾನು ಕಾರ್ ಗ್ಯಾರೇಜ್ ಹತ್ರ ಬರ್ಬೇಕಾ? ನಿನ್ಗೆ ತಲೆ ಸರಿದೇನೋ? ಹ, ನಾನು ಯಾರು? ನಾನೊಬ್ಬ ಸೆಲೆಬ್ರಿಟಿ, ಎರಡು ಸೂಪರ್ ಹಿಟ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದೀನಿ. ನಾನೊಬ್ಬ ಆಕ್ಟರ್. ಅಲ್ಲಿ ಗ್ಯಾರೇಜ್ಗೆ ಬರೋದು, ಅವ್ರ ಆ ಕೊಳಕ್ ಕೈಯಿಂದ ನನ್ನನ್ನು ಮುಟ್ಟೋದು, ಸೆಲ್ಫಿ, ಆಟೋಗ್ರಾಫ್, ಅಯ್ಯೋ ದೇವ, ಇದೆಲ್ಲ ಬೇಕನ್ನೋ ಅಷ್ಟು ಗೊತ್ತಾಗಲ್ವೇ ನಿಮಗೆ? ಹ, ಓ ದೇವ, ಓಯ್, ಇಲ್ಲಿ ಒಬ್ಬ ಬರ್ತಿದ್ದಾನ, ಇನ್ನು ಅವನಿಗೆ ಪರಿಚಯ ಸಿಕ್ಕಿ ನನ್ನ ಹತ್ರ ಅವನು ಆಟೋಗ್ರಾಫು, ಸೆಲ್ಫಿ, ಅಯ್ಯೋ ಬೇಗ ಬಾ, ಬೇಗ ಬಾ, ಕಿರಿಕಿ ಆಗ. ಎರಡಿದೆ, ನಾನು ಒಂದೇ ಅನ್ಕೊಂಡೆ. ಅದೇ ಬಸ್ಸು ಹೋಯ್ತಾ ಅಂತ ಕಾಯ್ರಿ ಕಾಯ್ರಿ ಕಾಯ್ರಿ, ನೀವು ಕಾದು ಕಾದು ಇಲ್ಲೇ ಬಾಕಿ ಆಗ್ತೀರಿ. ನಾನೇನು ಬಸ್ಸಿಗೆ ಹೋಗ್ಬೇಕು ಅಂತಿಲ್ಲ, ನನಗೆ ನಡ್ಕೊಂಡು ಹೋದ್ರೆ ಮನೆ ಸೇರುತ್ತೆ. ಸುಮ್ಮನೆ ಒಮ್ಮೆ ಬಸ್ಸಿಗೆ ಹೋಗೋಣ ಅಂತ ಅಷ್ಟೇ. ಕಾದು ಕಾದು ಇಲ್ಲೇ ಬಾಕಿ ಆಗ್ತೀರಿ ನೀವು. ನನ್ನ ಸ್ವಂತ ಕಾರಿದೆ, ಅದು ಬರುತ್ತೆ ಅಂತ ಹೇಳಿದ್ದು ನಾನು. ಸ್ವಂತ ಕಾರಿದೆ, ಬರುತ್ತೆ. ಕಾಲಿದಾ? ಕಾಲಿದ್ರೆ ನಡ್ಕೊಂಡು ಹೋಗಿ. ಕಾರ್ ಅದು, ಕಾರು. ಹಾಂ, ಅದು ಕಾರು. ಹಾಂ, ಅದಿದೆ. ಈಗ ಗೊತ್ತಾಯ್ತಾ? ನೀವೇನು ಇಲ್ಲಿ? ಅದು ಗೊತ್ತಾಯ್ತು ನಿಮಗೆ, ನಾನು ಯಾರು ಅಂತ ಗೊತ್ತಾಗಿಲ್ಲ ಅಂತ ಆಗ ಗೊತ್ತಾಯ್ತು ನನಗೆ. ಅದು ಈಗ ಈಗ ಬರ್ಲಿಕ್ಕಿತ್ತು ನನಗೆ. ಹೌದಾ? ಇವತ್ತೇನು, ಇವತ್ತು ರಜೆಯಾ? ಯಾವುದಕ್ಕೆ ಯಾವುದಕ್ಕೆ? ನೀವು ಲಾರಿ ಡ್ರೈವರ್. ಇವತ್ತು ರಜೆ, ಸಂಬಳ ಅಲ್ವಾ ಇವತ್ತು? ಶನಿವಾರ ಅಲ್ವಾ? ಶನಿವಾರ ಆಕ್ಟರ್, ಸೀರಿಯಲ್ ಆಕ್ಟರ್, ಸೀರಿಯಲ್ ಆಕ್ಟರ್. ಅಲ್ಲ ಅಲ್ಲ, ಅವ್ರಿಗೆ ವಯಸ್ಸಾಗಿದೆ. ನೋಡಿದ್ದೀನಿ, ನೋಡಿದಾಗಿತ್ತು. ಇಲ್ಲಿ ತಿರುಗಿ, ಕಡೆ ತಿರುಗಿ, ತಿರುಗಿ, ಕಡೆ ತಿರುಗಿ. ಯಾಕೆ? ಸ್ವಂತ ಕೈ ತಗ ನನಗೆ ಗೊತ್ತಾಗಿದೆ ನೀವು. ಅಲ್ಲಿವರೆಗೂ ಗೊತ್ತಾಗಿಲ್ಲ ನೀವು ಯಾರಂತ. ಈಗ ಗೊತ್ತಾಯ್ತು, ನಾನು ಲಾರಿಯನ್ನು ನೋಡಿದೆ ಅಂತ ಅಂದಿದ್ದೆ. ಈಗ ಗೊತ್ತಾಯ್ತು, ಅದು ನನ್ನ ಸ್ಟೈಲ್ ಎಲ್ಲ ಹಾಗೆ, ಅದರಲ್ಲಿ ನನ್ನ ಸೀರಿಯಲ್ ಹೀಗೆಲ್ಲ ನಿಲ್ಲುದು ನಾನು. ಹೀಗೆ ಅದು ಗೊತ್ತಿಲ್ಲ, ಅದೇ ನೀವು ಅರ್ಧ ಲೋಡ್ ಆದಾಗಲೇ ಹೀಗೆ ನಿಲ್ತಾ ಇದ್ರಿ. ಟ್ರ್ಯಾಕ್ಟ್ರಿಗೆ ಅರ್ಧ ಇಟ್ಟಿಗೆ ಎಲ್ಲ ಲೋಡ್ ಮಾಡಿದ್ಮೇಲೆ ಸುಸ್ತಾಗಿ ಹೀಗೆ ನಿಲ್ತಾ ಇದ್ದೆ. ಆವಾಗ ಗೊತ್ತಾಗಿದೆ ನನಗೆ, ನೀವು ಲೋಡ್ ಮಾಡೋರು ಅಲ್ವಾ? ಲೋಡ್ ಅಲ್ಲ, ಅನ್ಲೋಡ್ ಮಾಡೋನು. ಅದೇ ಲೋಡ್ ಮಾಡಿದ್ರೆ ಅನ್ಲೋಡ್ ಮಾಡ್ಬೇಕಲ್ಲ. ನಾನು ಬೇರೆ, ಅದು ಬೇರೆ, ಇದು ಬೇರೆ, ನಾನು ಬೇರೆ, ನನ್ನ ಪರಿಚಯ ಇಲ್ಲ.
अय्यो देव इन हूड़ी बर्तदी अलवर टी मुखने मत सीरियल नोड़ अयो बर्तू कार ಬರ್ತದ ರಿಪೇರಿ ಆಗಲಿದೆ ಅಲ್ಲಿ ರಿಪೇರಿಯಾ ಹೋಗಿ ನೋಡಿ ರಿಪೇರಿ ಆಗಿರಬಹುದು ಈಗ ಯಾಕೆ ಅಲ್ಲ ನಿಮ್ಮ ಒಳ್ಳೆದಿ ಕೇಳಿದ ನಾನು ಮತ್ತೆ ಅಲ್ಲೊಂದು ಹುಡುಗಿ ಬರ್ತಾ ಇದೆ ಅವ ಅವನಿಗೆ ಏನಾದರೂ ಸೆಟ್ ಆಗ್ತದೆ ಅಂತ ಹಾಗೆ ತಿಳ್ಕೊಬೇಡಿ ಹೋಗಿ ನೋಡಿ ಹುಡುಗಿ ಸೆಟ್ ಅಲ್ಲ ಕಾರ್ ರಿಪೇರಿ ಆಗಿರಬಹುದು ಹೋಗಿ ನಿಮಗೆ ಹುಡುಗಿ ಸೆಟ್ ಆಗೋದಾ ಹಾಗೆ ಪ್ಯಾಂಟ್ ಹಾಕಿಲ್ಲ ಪ್ಯಾಂಟ್ ಹಾಕಿಲ್ಲ ಈಗಿನ ಹುಡುಗಿರ ಪ್ಯಾಂಟಿ ಅಲ್ಲ ಮತ್ತೆ ಬೀಳೋದು ನೋಟಿಗೆ ಅಲ್ಲ ಹೋಗಿ ಹೋಗಿ ನಿಮ್ಮ ಒಳ್ಳೆದಿ ಕೇಳು ಸುಮ್ಮನೆ ಹೋಗಿ ನೀ ನಿನ್ನಷ್ಟಕ್ಕೆ ನಿಲ್ಲ ಮಾರೆ ನಂಗೆ ಬೇಡ ಇಟ್ಗೆ ಬಂದ ನೋಡಿ ನೋಡಿ ನಾನು ಹೇಳಿಲ್ವಾ ಅವರ ಮನೆಗೂ ಇಟ್ಗೆ ಹಾಕಿಲ್ವಾ ನೋಡಿ ನೋಡಿ ಕೆಲಸದವರು ಬಂದು ಸುಮ್ಮನೆ ಕೂತ್ಕೋಬೇಕಾ ನಿಮ್ಮಂತವರೆಲ್ಲ ಮಾಡಿ ಆದಷ್ಟು ಬೇಗ ಬರ್ತೀನಿ ನಾನು ನೋಡಿ ಅವನ್ನ ನೋಡ್ಕೋತೀನಿ ಒಂದು ಲೋಡ್ ಹಾಕಿದಿದ್ರೆ ಒಂದು ಮೂರು ಜನ ಕೆಲಸ ಆಗ್ತಿತ್ತು ಚಾ ತಿಂಡಿ ಆದರೂ ಸಿಗ್ತಿತ್ತು ಅದು ಇಲ್ಲ ಬಾಬಾ ಸಿಟ್ಟು ಬರ್ದು ನೋಡಿ ಅಂತ ಇಟ್ಗೆ ಹಾಕ್ಲಿಕ್ಕೆ ಆಗಲ್ಲ ನಿಮಗೆ ಹೇಳಿದ್ರೆ ಸಿಟ್ಟು ಬರ್ತೀನಿ हुड़ग्रय पाप अर्थ आगे मुलाम सी मुलाम कड़े सर मगलु ताई तंगी बर कुटुंबने मैडम ನಾನು ಅವರಿಗೆ ಫೋನ್ ಮಾಡ್ತೀನಿ ಏ ಓಕೆ 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 ಏ ಮಾತಾಡಿ ಏ ಇಲ್ಲ ನಾನು ಮಾಡ್ತಾ ಇದೀನಿ ಓಕೆ ಓಕೆ ಎರಡು ಸರ್ ಬಿಡಿ ಓ ಇಲ್ಲ 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 ಮಮ್ಮಿ ಮಮ್ಮಿ ಓಕೆ 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 ಹೇಳಬೇಕು ಅಂತಿಲ್ಲ ರೋಗದೇ ಇಲ್ಲ ಹಲೋ ಹಲೋ ಅವ್ವ ನಾನು ಎಲ್ಲಿದ್ದೀನಿ ಗೊತ್ತಾ ಅಯ್ಯೋ ಅಲ್ಲೇ ಹೋಗಿಲ್ಲ ಇಲ್ಲೇ ಇದೀನಿ ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾ ಹಾ ಅದೇ ಸಂಜೆ ನಾವು ನೋಡ್ತೀವಲ್ಲ ಅದರಲ್ಲಿ ಬರ್ತಾನೆ ಅಯ್ಯೋ
ಇವಾಗ ಗೊತ್ತಾಗಿಲ್ವ ಅದೇ ನಾವು ಸಂಜೆ 7 ವರೆಗೆ ಯಾವ ಸರ್ ಅದು ಯಾವ ಸರ್ ಅವ ಬರ್ತಾಳ ಅವ ಬರ್ತೀಯವ ಛೇ ಅದಲ್ಲ ಸೀರಿಯಲ್ ಹೆಸರದು ಅವ ಬರ್ತಾಳ ಅದೇ ಸೀರಿಯಲ್ ಅದರಲ್ಲಿ ಇದನಲ್ಲ ದಾಡಿಯನು ಅವನ ಬಗ್ಗೆ ದಿನ ನಾನು ಹಾ ಅಯ್ಯೋ ಗೊತ್ತಾಗಿಲ್ಲ ನಿಮಗೆ ಮೊನ್ನೆ ನೀನು ಅವನು ಯಾರೋ ಶಾಂತಿನ ಮೇಲ್ಗಡೆಯಿಂದ ಕೆಳಗೆ ದೂಡಾಗಿದ್ದ ನೋಡು ಅದೇ ದಾಡಿಯನು ಅವನೇ ಶಾಂತಿನ ದೂಡಿ ಹಾಕಬೇಕಾದ್ರೆ ನೀನು ಶಾಪ ಇಡ್ತೇಲ್ಲ ಅವಳು ಸತ್ತೋಗ್ಲಿಂತ ಅದೇ ಪಾಪದ ಹುಡುಗಿಗೆ ಹಿಂಸೆ ಕೊಡ್ತಿದ್ದಾನೆ ಆದಷ್ಟು ಬೇಗ ಸಾಯಲಿ ಅಂತ ನೀನು ಅವನೇ ಅಯ್ಯೋ ಅವ್ವ ಮೊನ್ನೆ ದೇವರಿಗೆ ಹರಕೆ ಹೊತ್ಕೊಂಡಿಯಲ್ಲ ನೀನು ಅವನು ಯಾವಾಗ ಸಾಯ್ತಾನೋ 100 ರೂಪಾಯಿ ನಿನ್ನ ಹುಂಡಿಗೆ ಹಾಕ್ತೀನಿ ಅಂತ ಹಾ ಅವನೇ ಅದೇ ಮೂರು ಕಾಸಿ ನನ್ನ ಜೊತೆ ಇದೀನಮ್ಮ ನಾನು ಮೂರು ಕಾಸಿ ಅವನು ಇಲ್ಲ ಇದೀನಿ ಕೊಡ್ಬೇಕಾ ಮಾತಾಡು ಮಾತಾಡು ನೀನು ಹಲೋ ಇಲ್ಲ ಇಲ್ಲ ನಾನು ಕಾಲ್ ಇದೆ ಕಾಲ್ ಇದೆ ಓಕೆ ಸರ್ ಅದೇ 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 ಹಾ ಹಾ ಸರ್ ಅವರಿಗೆ ಗೊತ್ತಾಯ್ತು ಸರ್ ಸರ್ ಒಂದು ಕಾಲ್ ಇದೆ ಕಾಲ್ ಇದೆ ಹಾ ಹಲೋ ಅಮ್ಮ ಅವರಿಗೆ ಬೇರೆ ಯಾರು ಬಂದ್ರು ಆಮೇಲೆ ಮಾಡ್ತೀನಿ ನಾನು ಇರ್ತೀನಿ ಸರ್ ನನ್ನ ಮಮ್ಮಿಗೆ ಅದೇನು ಭಾಗ್ಯ ಇಲ್ಲ ಅನ್ಬೇಕು ಹೌದು ಭಾಗ್ಯ ಇಲ್ಲ ನಿಮ್ಮ ಜೊತೆ ಮಾತಾಡ್ತಿದ್ರು ಅವರು ಶಾಪ್ ಅಲ್ಲಿ ಇರ್ತಾರಲ್ಲ ಮೇಲಿಂದ ತಳ್ಳಿದ್ದೀನಿ ಮತ್ತೆ ಮೇಲಿಂದ ತಳ್ಳಿದ್ರೆ ಮತ್ತೆ ಸೀರಿಯಸ್ ಆಗಿರ್ತದ ಅಲ್ಲ ಒಂದು ಸೀರಿಯಸ್ ಆಗಿದೆ ಅಂತಿರಲ್ಲ ಇನ್ನೂ ನಿಲ್ತಾ ಇದ್ರಲ್ಲ ಒಂದು ನೋಡಿ ಬರಬಾರ್ದ ಹೆಂಗಿದ್ದಾಳೆ ಅಂತ ನಿಮ್ಗೆ ಬೇಜಾರಿಲ್ಲ ನಾನು ನಿಮ್ ಜೊತೆ ತೆಗಿಬಹುದಾ ಅದ ಅದರಲ್ಲಿ ಮೂರು ಜನರದ್ದು ಬರೋದಿಲ್ಲ ಬರೋದಿಲ್ಲ ಹೌದಾ ಯಾಕೆ ಮೇಡಮ್ ಇಲ್ಲ ನೀವು ನಕ್ರಲ್ಲ ಅದಕ್ಕೆ ನಕ್ಕಿದ್ದು ಹಲೋ ಏನು ಏನದು ಮೊಬೈಲ್ ಮೊಬೈಲ್ ಅಲ್ಲ ಫ್ರೆಂಡ್ ಕ್ಯಾಮರಾನೇ ಇಲ್ಲ ಅದು ಸೆಲ್ಫಿ ತೆಗಿತಾನಂತೆ ಫ್ರೆಂಡ್ ಕ್ಯಾಮರಾನೇ ಇಲ್ಲ ಕ್ಯಾಮರಾ ಬಿಡಿ ರೇಂಜ್ ಇಲ್ಲ ಸರ್ ಅದು ನಾನು ನಿಮಗೆ ಅದು ಕೊಟ್ಟಿಲ್ಲ ಪಬ್ಲಿಕ್ ಅಲ್ಲಿ ಅದು ಪರವಾಗಿಲ್ಲ ಫ್ಯಾನ್ಸ್ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಓಕೆ ಕೊಟ್ಬಿಡಿ ನೀವು ಕೊಡಿ ಸರ್ ಅಲ್ಲ ಪರವಾಗಿಲ್ಲ ನೀವು ಕೊಡಿ ನಾನು ಕೊಡ್ತಾ ಇದ್ದೀನಿ ನೀವು ಕೊಡಿ ಸರ್ ಅಲ್ಲ ನೀವು ಕೊಡಿ ಕೊಡಿ ಸರ್ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಓಕೆ ಗೊತ್ತಾಯ್ತಲ್ಲ ಈಗ ನಾನು ಯಾರಂತ ಗೊತ್ತಾಯ್ತಲ್ಲ ಈಗ ಹಾ ಯಾರು ಸೀರೆ ಮಾರು ಅದಕ್ಕೆ ಹೆಣ್ಮಕ್ಳಿಗೆ ಅಷ್ಟು ಖುಷಿ ಅದಕ್ಕೆ ಸೀರೆ ಮಾರೋನ ಹತ್ರ ಎಲ್ಲ ಅಷ್ಟು ಖುಷಿ ಆಗಿರುತ್ತೆ ಸೀರೆ ನಾನು ಸೀರೆ ನಿನ್ನ ಏನು ಹಲೋ ಹಾ ಏನ ಹಾ 5 ನಿಮಿಷ ಇದೆಯಾ ಆದ್ರೆ ನೀನು ಬರ್ತಾ ಇರು ನಾನು ಎದುರು ಹೋಗ್ತಾ ಇದ್ದೇನೆ ಹಾ ಇಲ್ಲಿ ಒಬ್ಬ ದೆವ್ವ ಸಿಕ್ಕಿದ್ದಾನೆ ನಂಗೆ ಹಾ ಆಯ್ತು 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 ಹಾ ಓಕೆ ಓಕೆ ನೀ ಬಾಜಿರು ಹಾ ಇಟ್ಟಿಗೆ ಲೋಡ್ ಮಾಡೋಕೆ ಮಗನ ಯಾಕೆ ಮನೆಯೊಳಗೆ ಕೆಲಸ ಮಾಡ್ತೀಯಾ ನಿಂಗೆ ದುಡ್ಡಿನ ಕೆಲ ದಾಡಿ ಮೂರು ಕಾಸನ ಅವನೇ ಅಲ್ಲ ಸರ್ ಯಾರು ಏನಾಯ್ತು ನಿನ್ನಿಂದಾಗಿ ನನ್ನ ಹೆಂಡತಿ 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 ಏನು ಅವ್ರ ಹೆಂಡತಿನ ನಂಗೆ ಗೊತ್ತಿಲ್ಲ ಏನ್ ಸರ್ ಏನಾಯ್ತು ವಿಷಯ ಹೆಂಡತಿ ಬಿಡು ನನ್ನ ಮಗಳು
ಅಲ್ಲ ನಿನ್ನ ಯಾವ ಸೀರಿಯಲ್ಲಿ ಒಂದು ಹೆಂಡತಿ ಒಂದು ಗಂಟ ಇದಾನಾ? ಯಾವ ಸೀರಿಯಲ್ ಇದ್ದಾನೆ? ಯಾವ ಗಂಟನಿಗೆ ಒಂದು ಹೆಂಡತಿ ಇದ್ದಾರೆ ತೋರಿಸ ನಂಗೆ. ಎಲ್ಲ ಎರಡೆರಡು ಮೂರು ಮೂರು. ನಿನ್ನ ಸೀರಿಯಲ್ ನೋಡಿ ನನ್ನ ಹೆಂಡತಿ ನನ್ನ ಮೇಲೆ ಸಂಶಯ ಪಟ್ಟು ನನಗೆ ರಾಗಿ ಮುದ್ದೆ ಕೊಟ್ಟು ಹೊಟ್ಟೋದಲ್ಲ. ಒಳ್ಳೆ ಸೀರಿಯಲ್ ಮಾಡ್ರು, ಮನೆ ಒಂದಕ್ಕೆ ಸೀರಿಯಲ್ ಮಾಡ್ರು, ಯಾಕೆ ಮನೆ ಒಡೆಯ ಸೀರಿಯಲ್ ಮಾಡ್ತಿರೋ? ಅದ್ ಬಿಡಿ, ಕಲರ್ ಸೂಪರ್ ಸ್ಟಾರ್ ಒಂದು ಕಾರ್ಯಕ್ರಮ ಬರ್ತಾ ಇದೆ, ಮಚಾ ಭಾರತ, ಅದು ಮಾಡ್ರು. ಹೋಗ ನಾಲ್ಕು ದಿನ ಸರ್ ಒಂದು ಕಾರ್ಯಕ್ರಮ ಕೊಟ್ರು, ಫ್ಯಾಮಿಲಿ ಒಂದಾಗುತ್ತೆ ಕೊಟ್ರು. ಇನ್ನು ಮುಂದೆ ಸೀರಿಯಲ್ ಅದ ಮಾಡಿ ನೀನು ಮುಕ್ಕೊಂಡ್ರಿ ಇಟ್ಟಿಗೆ ಲೋಡ್ ಮಾಡೋದು ಬಿಟ್ಟು ಬಿಟ್ಟು ಬಸ್ ಅಲ್ಲಿ ನಿಂತು ಯಾರ್ಯಾರ ಹುಡುಗಿಗೆ ಲೈನ್ ಹೊಡಿತೀರಿ? ಹಿಂಗಲ್ಲ ಹೋದ್ರವ್ರು ಬರ್ತದೆ ಧಾರಾವಾಹಿ ಅವರಲ್ವಾ? ಸಾಕ್ ಬಿಲ್ಡಪ್ ಸಾಕು. ಏನು ಹೇಳು, ನಿಮಿಷ ಅಭಿಮಾನಿ ಎಲ್ಲ ಇದಾರೆ. ಆ ಗರ್ಲ್ಸ್, ನನ್ನ ಆಟೋಗ್ರಾಫು, ನನ್ನ ಬಯೋಗ್ರಫಿ ಇವೆಲ್ಲ ಆಮೇಲೆ ಆಚೆ ಬಂದಮೇಲೆ ಕೊಡ್ತೀನಿ, ಡೋಂಟ್ ವರಿ, ಓಕೆ? ಆ್ಯಂಡ್ ಡೈರೆಕ್ಟರ್ಸ್, ನಿರಾಶ್ ಆಗಬೇಡಿ, ಇವತ್ತಲ್ಲ ನಾಳೆ ನನ್ನ ಕಾಲ್ ಶೀಟ್ ನಿಮಗೆ ಸಿಗತ್ತೆ, ಓಕೆ? ಡೋಂಟ್ ವರಿ. ನಿರಂಜನ್, ನಂಗೊಂದು ಪ್ರಶ್ನೆ ಇದೆ. ನಿಮ್ದು ಅದು ಅದ್ಯಾವಾಗ ಕೊಡ್ತೀರಾ? ಅವ್ರು ಅದು ಅದನ್ನೆಲ್ಲ ಕೊಟ್ಬಿಟ್ಟು ಆಗಿದೆ ಇವಾಗಲೇ. ಡೋಂಟ್ ವರಿ, ಇವತ್ತಲ್ಲ ನಾಳೆ ನಂದು ಅದು ನಿಮಗೆಲ್ಲ ಸಿಕ್ಕೇ ಸಿಗತ್ತೆ, ಓಕೆ? ಡೋಂಟ್ ವರಿ. ಅಲ್ಲ, ನಿಮ್ದು ಹೆಂಗಿತ್ತು ಅಂದರೆ ನಿಮ್ದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ವೆಲ್ಲ, ಅವ್ರಿಗೆ ನಿಮ್ದು ನೋಡಿ ಹೆಂಗೆ ಅನ್ನಿಸ್ತು ಅಂತ ಕೇಳೋಂಥ ಸಮಯ. ಸರ್, ಹೇಗೆ ಹಿಡಿಸ್ತಾ ಇವ್ರದ್ದು ಸ್ಕಿಟ್ಟು ಹೇಗಿತ್ತು ಅಂತ? ಸರ್, ಸಿಂಪ್ಲಿ ಸೂಪರ್ಬ್ ಸ್ಕಿಟ್ಟು, ಸೂಪರ್ಬ್. ನಗಿಸೋದನ್ನ ಹೇಗೆ ಬೇಕಾದ್ರೂ ನಗಿಸ್ಬೋದು ಅಂತ ನೀವು ತೋರಿಸ್ಕೊಟ್ರಿ. ಇಲ್ಲಿ ವರ್ಕೌಟ್ ಆಗಿದೆ ನಿಮ್ಮ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಆ ಸಣ್ಣ 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 ಡೈಲಾಗ್ಗಳು. ಈ ಥರದೊಂದು ಸ್ಕಿಟ್ಗಳಲ್ಲಿ ತುಂಬ ಸ್ಕೋಪ್ ಬರೋದೇ ಆ ಸಂಭಾಷಣೆಗಳಿಗೆ. ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಮೂರು ಜನದಲ್ಲೂ ಅದ್ಭುತವಾದಂಥ ಹೊಂದಾಣಿಕೆಯನ್ನು ನೋಡಿದೆ ನಾನು. ಎಕ್ಸ್ಪೆಷಲಿ ಜೆ ಪಿ ಆ್ಯಂಡ್ ದೀಪಕ್, ಎಕ್ಸ್ಟ್ರಾಡಿನರಿ, ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು, ಕಂಗ್ರಾಟ್ಸ್. ಹೇಳಿ ಶ್ರೀ ಮೇಡಮ್, ನಿಮ್ಗೆ ಯಾರು ಹಿಡಿಸ್ತು? ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ತುಂಬಾ ಅದ್ಭುತವಾಗಿತ್ತು. ವೇದಿಕೆ ಮೇಲೆ ಇಬ್ಬರೇ ನಿಭಾಯಿಸಿದ್ರಿ, ದೀಪಕ್ ಅಂಡ್ ಜೆಪಿ, ಇಟ್ ವಾಸ್ ಬ್ರಿಲಿಯಂಟ್. ಅಲ್ಲಲ್ಲಿ ಫಿಲ್ಅಪ್ ಮಾಡ್ತಾ ಇರುವಂತ ನಿಮ್ಮ ಎಕ್ಸ್ಪ್ರೆಷನ್ಸ್ಗಳು ಅಮೇಝಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ವಾಲ ಬೇಗಲ, ಹೂಸ್ ಡಿಡ್ ಯು ಲೈಕ್ ದ ಮೋಸ್ಟ್ ಅಂಡ್ ಯಾ ನಿರಂಜನ ಅಣ್ಣ? ನಿರಂಜನ್ ಅಣ್ಣ ಅಣ್ಣ ಅಂತ ಕೊಟ್ರಲ್ಲ, ಊಟ ಟೈಮ್ ಆಯ್ತು ಅಂತ ಗೊತ್ತು ತಾನೇ ನಿಮ್ಗೆ? ಅಚ್ಚ ಕನ್ನಡದಲ್ಲಿ ಅಣ್ಣ ಅಂದಿದ್ದೀನಿ. ಅವನಿಗೆ ಕೆಲವು ಪದಗಳು ಕೇಳಿಸಲ್ಲ, ನಿಮ್ಮ ಮಧ್ಯೆ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಕೆಲವು ಅಕ್ಷರಗಳು ಕೇಳಿಸಲ್ಲ ಅವನಿಗೆ. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರಿ. ಇನ್ಫ್ಯಾಕ್ಟ್ ನಾನಂತೂ ಮುಳುಗೋಗಿದ್ದೆ ನಾನು ಈ ಸ್ಕಿಟ್ ನೋಡ್ತಾ. ಅಂಡ್ ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈ ಸ್ಕಿಟ್ ಅಲ್ಲಿ ಹೈಲೈಟ್ ಅಂದ್ರೆ ದ ಸ್ಕ್ರೀನ್ ಪ್ಲೇ. ಒಂದು ಸ್ಮಾಲ್ ಒಂದು ಚಿಕ್ಕ ಅಂಶನ ಇಟ್ಕೊಂಡು ಅದನ್ನ ಎಷ್ಟು ಚೆನ್ನಾಗಿ ನೀವು ಒಂದು ಅದನ್ನ ಒಂದು ಕತೆ ರೂಪದಲ್ಲಿ ತೋರಿಸಿದ್ರೆ, ಇಟ್ ವಾಸ್ ವೆರಿ ನೈಸ್. ಓಕೆ, ಮೇಘನ ಅವರ ಅಣ್ಣಂದ್ರಾದಂತಹ ದೀಪಕ್, ನೀವು ನೀವು ಮತ್ತೆ ನಿಮ್ದು ಸೊ ಬಹಳಷ್ಟು ಚೆನ್ನಾಗಿ ನಗಿಸೀರಾ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ನಿರಂಜನ್, ಒಂದು ರಿಕ್ವೆಸ್ಟ್. ಎಸ್ ಪ್ಲೀಸ್. ರಾಜೇಶ್ ಅವರು ಚೂಟದಾಗ ಒಂದು ರಿಯಾಕ್ಷನ್ ಕೊಟ್ಟರು, ಕ್ಯೂಟ್ ಆಗಿತ್ತು ರಿಯಾಕ್ಷನ್, ಇನ್ನೊಂದ್ಸತಿ ತೋರಿಸ್ತಾರೆ. ಚೂಟಿಪ್ಪ ದೀಪಕ್, ದೀಪಕ್ ಮೇಘನ್ ಅವ್ರು ಕೇಳ್ತಾ ಇರ್ ಚೂಟಿ. ಹಾ ಏಯ್ ಅಲ್ಲೆಲ್ಲ ಕಡಪ್ಪ, ತಗಳಪ್ಪ, ಬಿಟ್ಟಿ ಬಂದ್ರೆ ಬೆಟ್ಟನೂ ಬರ್ಲಿ ಅಂತ ನೀ ಅಪ್ಪ. ಚೂಟಿ ಒಂದು ಎಕ್ಸ್ಪ್ರೆಷನ್ ಕೊಡ್ಬೇಕಂತ ರಾಜೇಶ್.
ಅಗಳಪ್ಪ ಈಗ ನಿರ್ಲಕ್ಷ್ಯ ನೀವ್ ಕೊಡಿ ರಿಯಾಕ್ಷನ್ ರಾಜೇಶ್ ತರನೇ ಇರ್ಬೇಕು ರಿಯಾಕ್ಷನ್ ನಿಮ್ಮ ರಿಯಾಕ್ಷನ್ ಅಲ್ಲಿ ಆದಿತ್ತು ಬಹಳ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬಟ್ ಈಗ ಬರ್ತಾ ಇರೋಂತ ಗೊಂಬೆ ಖಂಡಿತ ನಿನ್ನ ರಾಜ್ಕುಮಾರ ಅಂತ ಮಾತ್ರ ಕರೆಯಲ್ಲ ಓ ಡಿಂಕು ಎಸ್ ಓಕೆ ಡಿಂಕು ಈಗ ಏನು ಕುಂಕು ಮಾಡಕ್ ಬರ್ತಾರೆ ಅಂತ ನೋಡೋ ಸಮಯ ಸೊ ಲೆಟ್ಸ್ ವೆಲ್ಕಮ್ ಇಂದುಶ್ರೀ ಅಂಡ್ ಡಿಂಕು ಆನ್ ಸ್ಟೇಜ್ ಹಲೋ ನಮಸ್ತೆ ಹಾಯ್ ಡಿಂಕು ಹಾಯ್ ಏನ ಇದು ಮುಖ ತುಂಬಾ ಮಾರ್ಕ್ಸ್ ಅಯ್ಯೋ ಯಾಕೆ ಕೇಳ್ತೀಯಾ ನನ್ನ ಕಥನ ಅದೇ ಮೊನ್ನೆ ಎಲ್ಲ ಎಕ್ಸಾಮ್ ಆಯ್ತಲ್ಲ ಹೌದು ನಮ್ಮ ಅಪ್ಪ ಹೇಳಿದ್ರು ಚೆನ್ನಾಗಿ ಮಾರ್ಕ್ಸ್ ತಗೊಂಡ್ ಬಾ ಅಂತ ಅಯ್ಯೋ ಅಪ್ಪ ನಮ್ ಮಿಸ್ ಸರಿಯಾಗಿ ಮಾರ್ಕ್ಸ್ ಕೊಟ್ಟಿಲ್ಲ ಅಂದೆ ಅದಕ್ಕೆ ಏನ್ ಮಾಡಿದ್ರು ಅವರೇ ಸರಿಯಾಗಿ ಮಾರ್ಕ್ಸ್ ಕೊಟ್ಟಿದ್ದಾರೆ ನಮ್ಮ ಅಪ್ಪನ ಸರಿ ಹೋಗ್ಲಿ ಬಿಡು ಎಕ್ಸಾಮ್ ಎಲ್ಲ ಮುಗೀತು ಈಗ ಏನ್ ಮಾಡ್ಬೇಕು ಅಂತಿದ್ಯಾ ಅದೇ ಕಾಲೇಜ್ಗೆ ಹೋಗಕ್ಕೆ ದಿನ ಅನುಕೂಲ ಆಗ್ಲಿ ಅಂತ ಬೈಕ್ ತಗೋತಾ ಇದೀನಿ ಹೇಯ್ ತರ್ಲೆ ಅದಲ್ಲ ಮತ್ತೆ ಏನ್ ಮಾಡ್ಕೊಂಡಿದ್ಯಾ ಮುಖ ತುಂಬಾ ಗಾಯ ಮಾಡ್ಕೊಂಡಿದೀನಿ ಹೊಟ್ಟೆ ಪಾಡಿಗೆ ಏನ್ ಮಾಡ್ಕೋಬೇಕಂತಿದ್ಯಾ ಅದೇ ನೂಡಲ್ಸ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ದುಡ್ಡು ಬರುವಂತದ್ದು ಏನ್ ಮಾಡ್ಕೊಂಡಿದ್ಯಾ ಅದನ್ನ ಸರಿಯಾಗಿ ಮಾಡ್ಕೊಂಡಿದೀನಿ ಏನ್ ಮಾಡ್ಕೊಂಡಿದ್ಯಾ ಅದೇ ನಮ್ಮ ಅಪ್ಪಂದು ಎಟಿಎಂ ಕಾರ್ಡ್ ಅನ್ನ ಇಸ್ಕೊಂಡೋಗೋದು ಉಜ್ಜೋದು ತಗೊಂಡ್ಬರೋದು ಲೋ ಹಾಬೀಸ್ ಏನಾದ್ರು ಇಟ್ಕೊಂಡಿದ್ಯಾ ಹೋಗ್ಲಿ ಹಾಬೀಸ್ ಸಖತ್ತಾಗಿದೆ ಹಾಬೀಸ್ ಇದ್ಯಾ ಏನೇನ್ ಹಾಬೀಸು ಅದೇ ಸಿಗರೆಟ್ ಸೇದೋದು ಕುಡಿಯೋದು ಹುಡುಗಿರಗ್ಲೈ ನೋಡಿಯೋದು ಇದೆಲ್ಲ ಹಾಬೀಸ್ ನೋಡು ಇದು ಫ್ಯಾಮಿಲಿ ಶೋ ದೊಡ್ಡವರೆಲ್ಲ ಇದಾರೆ ಇದಾರೆ ಅದಕ್ಕೆ ಅದಕ್ಕೆ ಇವ್ರು ಮುಂದೆ ಇವತ್ತು ಪ್ರಾಮಿಸ್ ಮಾಡ್ಬೇಕು ಏನಂತ ಪ್ರಾಮಿಸ್ ಮಾಡ್ಬೇಕು ಇನ್ ಮುಂದೆ ನಾನು ಯಾವ್ದನ್ನು ಮಾಡಲ್ಲ ಅಂತ ಹೆಂಗ್ ಮಾಡ್ಬೇಕು ಹೇಳು ಇನ್ ಮುಂದೆ ಅಯ್ಯಯ್ಯೋ ಏನಾಯ್ತು ಮೇಘನಾ ರಾಜ್ ಅವ್ರು ನನ್ನೇ ನೋಡ್ತಾ ಇದ್ದಾರೆ ನಾಚಿಕೆ ಆಗ್ತಾ ಇದೆ ನನ್ ಆಯ್ತಾಯ್ತು ನಾಚಿಕೆ ಆಗ್ಲಿ ಹೇಳು ಏನು ಇನ್ ಮುಂದೆ ನಾನು ಸಿಗರೆಟ್ನ ಕೈಯಲ್ಲಿ ಮುಟ್ಟೋದಿಲ್ಲ ಡೈರೆಕ್ಟ್ ಆಗಿ ಬಾಯಿಗೆ ಹಿಡಿಸ್ಕೋತೀನಿ ಇನ್ ಮುಂದೆ ನಾನು ಹೆಂಡದ ಬಾಟಲ್ನ ಮುಟ್ಟೋದಿಲ್ಲ ಗ್ಲಾಸ್ ಹಾಕೊಂಡು ಕುಳಿತೀನಿ ಹೇಳ್ಕೊಟ್ಟ ಕೇಳ್ಬೇಕು ಓಕೆ ಹೇಳು ಇನ್ ಮುಂದೆ ನಾನು ಕುಡಿಯೋದಿಲ್ಲ ನೀನ್ ಕುಡಿತಾಡ ನಾನು ಕುಡಿತೀನಿ ಹೇಳು ಇನ್ ಮುಂದೆ ನಾನು ಹುಡುಗಿರ್ಗೆ ಲೈನು ಹೊಡಿಯೋದಿಲ್ಲ ಲೈನ್ ಹೊಡಿಯೋದಿಲ್ಲ ಹೊಡಿತೀನಿ ಹೇಳ್ಕೊಟ್ಟಾಗ ಹೇಳ್ಬೇಕು ನೋಡು ಮೇಘನಾ ಮೇಡಮ್ ನೋಡ್ತಾ ಇದಾರ ಅವ್ರು ಏನ್ ಅನ್ಕೋತಾರ ಲೈನ್ ಹೊಡಿಯಲ್ಲ ಅದ್ರೆ ಅವರು ಗುಡ್ ಬಾಯ್ ಅನ್ಕೋತಾರೆ ಹೌದಾ ಹಾ ಹೇಳು ಇನ್ ಮುಂದೆ ಹೇಳು ಇನ್ ಮುಂದೆ ನಾನು ಹುಡುಗಿರ್ಗೆ ಲೈನು ಹೊಡಿಯೋದಿಲ್ಲ ಬಾಯ್ಗೆ ಬರ್ತಾ ಇಲ್ಲ ಲೈನ್ ಹೊಡಿಯೋದಿಲ್ಲ ಇಂದು ಎರಡು ಹೇಳಿದ್ದೀನಿ ಇದೊಂದೇ ಒಂದು ಬಿಟ್ಟು ಬಿಡು ಪ್ಲೀಸ್ ನಥಿಂಗ್ ಡೂಯಿಂಗ್ ಹೇಳ್ಬೇಕು ಹೇಳು ಇನ್ ಮುಂದೆ ನಾನು ಹುಡುಗಿರ್ಗೆ ಲೈನು ಹೊಡಿಯೋದಿಲ್ಲ ಶೀತಲ್ ಡಾರ್ಲಿಂಗ್ ಸಾರಿ ಇದು ಮೂರಲ್ಲಿ ಒಂದು ಮಾಡಿದ್ರು ಪ್ರಾಣ ಕಳ್ಕೊತೀನಿ ಅಂತ ಹೇಳ್ಬೇಕು ನಾನು ಪ್ರಾಣನೇ ಕಳ್ಕೊತೀನಿ ಯಾಕೋ ಇಂಥ ಬದುಕು ಬಾಳೋದಕ್ಕಿಂತ ಸಾಯದೆ ವಾಸಿ ಹೋಗಿ ಹೋಗಿ ನಿನಗೆ ಹೇಳ್ಕೊಡ್ತಿದ್ದೀನಲ್ಲ ನಂಗೆ ಬುದ್ಧಿ ಇಲ್ಲ ಅದು ನಂಗೆ ಮೊದಲೇ ಗೊತ್ತಿತ್ತು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ ಸಾರಿ ನಕ್ಷತ್ರದಲ್ಲಲ್ಲ ಮತ್ತೆ ಹೆರಿಗೆ ಆಸ್ಪತ್ರೆ ಪಾ ಇವನಿಗಂತೂ ಬುದ್ಧಿ ಹೇಳೋದಕ್ಕೆ ಆಗದೇ ಇಲ್ಲ ನೋಡು ನಾರಾಯಣ್ ಸರ್ ನೋಡ್ತಾ ಇದಾರೆ ನಗ್ತಾ ಇದಾರೆ ನೀನ್ ನೋಡಿ ಅಯ್ಯೋ ಎಂತೆಂತವ್ರು ಬಂದಿದ್ರೆ ನಮ್ ಸಿಟ್ಟಿಗೆ ಸರಿ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆದ್ಯಾ ಈ ಸತಿ ನಮ್ ವರ್ಷ ವರ್ಷ ಪಾಸ್ ಆಗ್ತೀನಿ ಹೌದಾ ಯಾವ್ದ್ರಲ್ಲಿ ಅದೇ ಬೈಕ್ ಅಲ್ಲಿ ಹುಡುಗಿರ್ ಕಾಲೇಜ್ ಮುಂದೆ ಹುಡುಗಿರ್ ಕಾಲೇಜ್ ಮುಂದೆ ಹೋಗೋದ್ ಹೋಗ್ತೀಯ ಹುಡುಗಿರ್ ನೋಡಿ ಸ್ವಲ್ಪ ಕಲಿಯಕ್ಕಾಗಲ್ಲ ಉದ್ದಾರ ಆದ್ರೂ ಆಗ್ತೀಯ ಏನ ಹುಡುಗಿರ್ ನೋಡಿದ್ರೆ ಉದ್ದಾರ ಆಗ್ತೀಯ ಸುಮ್ಮನಿರಮ್ಮ ಅವ್ರು ನೋಡಿ ಹಾಳಾಗಿರೋ
ನೋಡು ಮೇಘನ ಅಂತವರೆಲ್ಲ ಇಷ್ಟೊಂದು ಚೆನ್ನಾಗಿರೋ ಬ್ಯೂಟಿಫುಲ್ ಆಗಿದ್ರೆ ಇವ್ರು ನೋಡಿ ನಾವು ಏನು ಉದ್ಧಾರ ಆಗದ್ ಗಂಟೈತು ಹಾಳಾಗೋದೆ ಅಂತ ಆಡಾಡ್ಕೊಂಡು ಇರ್ಬೇಕು. ಏಯ್ ತರಲೆ ಯಾರೋ ಸಿಲ್ಲೆ ಹೊಡೆದವ್ರು ಅವರು ಹಾಳಾಗೋಗಿರ್ಬೇಕು. ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಓದಿದ್ದಾರೆ, ಎಲ್ಲದ್ರಲ್ಲೂ ಟಾಪರ್ಸ್ ಆಗಿದ್ದಾರೆ. ಹೆಣ್ಮಕ್ಳು ನೋಡಿ ಸರ್, ಬರೀ ಲೆಸನ್ ಫಾಲೋ ಮಾಡ್ಬೇಕಾ? ಹೌದು. ಗಂಡ್ಮಕ್ಳು 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 ಲೆಸನ್ ಫಾಲೋ ಮಾಡ್ಬೇಕು, ಹುಡುಗಿರ್ನೂ ಫಾಲೋ ಮಾಡ್ಬೇಕು. ಕಷ್ಟ ಆಗಲ್ವಾ? ಏನು ಈ ತರ ಮಾತಾಡ್ತೀಯಾ? ನಮ್ ಹಿರಿಯರು ಏನಂತ ಹೇಳಿದ್ರು ಗೊತ್ತಾ? ಏನಂತ ಹೇಳಿದ್ರು? ಅಕ್ಷರಸ್ಥ ನಾರಿ ಪ್ರಗತಿಪರ ದಾರಿ ಅಂತ ಹೇಳಿದ್ರು. ಅಯ್ಯೋ ಈಗ್ಲೂ ಹೇಳ್ತಾರಮ್ಮ. ಏನಂತ? ಅಕ್ಷರಸ್ಥ ನಾರಿ ಅಕ್ಷರಸ್ಥ ನಾರಿ ಲವ್ ಮಾಡಿ ಪರಾರಿ. ನೋಡು ಎಲ್ಲಾ ಹೆಣ್ಮಕ್ಳು ಆಗಿರಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ವಾ, ಥೂ ನಿನ್ ಯಾರು ಲವ್ ಮಾಡ್ತಾರೆ? ನಾವು ಒಂದ ಹೇಳೋದು ಏನು, ಅದೇ ಹೆಣ್ಮಕ್ಳು ನೋಡಿದಿರ ಸರ್, ದುರಾಸೆ ದುರಾಸೆ ಜಾಸ್ತಿ ಅವ್ರಿಗೆ. ಏನು ದುರಾಸೆ? ಶುಚಿ ಮೇಡಮ್ ನಂಬ್ತೀರಾ ಒಪ್ತೀರಾ? ಹೆಣ್ಮಕ್ಳು ದುರಾಸೆ ಜಾಸ್ತಿ ಅಂದ್ರೆ, ಒಂದ್ ಹುಡುಗಿ ಬಂದು ಗೊಳೋಂತ ರೋಡ್ ಮೇಲೆಲ್ಲ ಉರುಳಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೋತಾ ಇದ್ಲು. ಅಯ್ಯೋ ಅವಳು ನಾವು ಕೇಳ್ದೆ ಯಾಕಮ್ಮ ಅಳ್ತಾ ಇದೆಯಾ, ಏನಾಯ್ತು ಅಂತ. ಏನಂದ್ಬೇಕಳು? ಏನಂದ್ಲು? ಕಡಿಮೆ ಮಾರ್ಕ್ಸ್ ತಂದಿದೆ ಅಂದ್ಲು. ಹಾ ಅಯ್ಯೋ ಹೌದಾ ಪಾಪ, ಫೇಲ್ ಆಗಿರ್ಬೇಕು ಅಂತ ಕೇಳ್ದಿಟ್ಟು ನಾನು. ಎಷ್ಟಮ್ಮ ಮಾರ್ಕ್ಸ್ ತಂತು ಅಂದ್ರೆ ಏನಂದ್ಬೇಕಳು? ಏನಂದ್ಲು? 95% ಬಂದಿದೆ. ಸ್ಟಡಿಯಾಗೊಂದ್ ಹಾಡು ಬರ್ದಿದ್ದೀನಿ. ಸ್ಟಡಿಯಾಗೊಂದ್ ಹಾಡ? ಏನು ಸ್ಟಡಿಯಾಗೊಂದ್ ಹಾಡು ಅಂದ್ರೆ? ಅಯ್ಯೋ ಸ್ಟಡಿ ಅಂದ್ರೆ ಫುಲ್ಲು ಡ್ರಿಂಕ್ಸ್ ಮಾಡದೆ ಸ್ಟಡಿಯಾಗಿದ್ದಾಗ ಬರ್ದಂತ ಹಾಡು. ಹಾಡಪ್ಪ. ಸಾಕು ನಿನ್ ಸ್ಟಡಿ ಸಾಂಗ್, ಸುಸ್ತಾಯ್ತು ನಂಗೆ ಕೇಳಿ. ಹೌದು ಈ ತರ ಎಲ್ಲ ಟೈಟ್ ಆದ್ರೆ ಕುಡ್ಕೊಂಡು ಹೋಗಿ ಡ್ರೈವಿಂಗ್ ಗಿವಿಂಗ್ ಮಾಡ್ತೀಯಾ? ಡ್ರೈವಿಂಗ್ ಬುದ್ಧಿಗಿದ್ದಿ ಇದೆಯಾ ನಿಂಗೆ? ಏಕೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಬಾರ್ದು ಅಂತ ಗೊತ್ತಿಲ್ಲ? ಇಷ್ಟೊಂದು ನಾಲೆಡ್ಜ್ ಇದೆಯಲ್ಲ, ನನಗೆ ಸಮಾಧಾನ ಆಯ್ತು. ಹೌದು ಡ್ರಿಂಕ್ ಅಂಡ್ ಡ್ರೈವ್ ಯಾಕೆ ಮಾಡಬಾರ್ದು? ಅಷ್ಟು ಬುದ್ಧಿ ಇಲ್ಲ ನಿಂಗೆ? ಏನು ಡ್ರಿಂಕ್ಸ್ ಮಾಡ್ಕೊಂಡು ಡ್ರೈವಿಂಗ್ ಮಾಡಿದ್ರೆ ಡ್ರಿಂಕ್ಸ್ ಎಲ್ಲ ಚಲೋಗಲ್ವಾ ಸರ್? ಕಾರ್ ಡ್ರೈವಿಂಗ್ ಬರುತ್ತಾ? ಏ ಕಾರ್ ಡ್ರೈವಿಂಗ್ ಕಲಿಯಬೇಕು. ಹೇಳ್ಕೊಡ್ಲಾ? ಹೇಳ್ಕೊಡು. ಆಕ್ಸಿಲರೇಟರ್ ನ ಯಾವಾಗ ಒತ್ತಬೇಕು? ಆಳ ತಗೊಂಡವ್ರು ಎದುರುಗಡೆಯಿಂದ ಬಂದಾಗ. ಗೇರ್ ಯಾವಾಗ ಚೇಂಜ್ ಮಾಡಬೇಕು? ಅದೇನೋ ನ್ಯೂಸ್ ಚಾನಲ್ ಅವಾಗ ಅವಾಗ ಚೇಂಜ್ ಮಾಡೋದಕ್ಕೆ ಒಂದೇ ಇರ್ಲಿ ದುಡು. ಹಾನ್ ಯಾವಾಗ ಹೊಡಿಬೇಕು? ಮುಂದ್ಗಡೆಯಿಂದ ಸುಂದರವಾದ ಹೆಣ್ಮಕ್ಳು ಬಂದಾಗ. ಹಾಗೆಲ್ಲ ಮಾಡಿದ್ರೆ ಪೊಲೀಸ್ನವರು ಎತ್ತಾಕೊಂಡು ಹೋಗ್ತಾರೆ. ಈ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಯಾವಾಗ ಹೋಗ್ತೀಯಾ? 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಯಾವಾಗ ಹೋಗ್ಬೇಕು ಅಂದ್ರೆ, ಹೆಣ್ಮಕ್ಳು ಕಾಲೇಜ್ ಮುಂದೆ ಹೋಗುವಾಗ ನಿಧಾನ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಆ ಕಡೆಯಿಂದ ನೋಡ್ಕೊಂಡು ಹೋಗ್ಬೇಕು. ಯಾಕೆ ಸ್ಪೀಡ್ ಆಗಿ ಹೋದ್ರೆ ದೇಬ್ಸ್ ಎಲ್ಲ ಲೈನ್ ಹೊಡಿಯಕ್ಕಾಗಲ್ಲ. ಓಕೆ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಯಾವಾಗ ಹೋಗ್ಬೇಕು? ಅದೇ ದೇಬ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲ ಗುರಾಯಿಸ್ಕೊಂಡು ನೋಡ್ತಾರಲ್ಲ ಅವಾಗ. 90 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಯಾವಾಗ ಹೋಗ್ಬೇಕು? 90 ಹೊಡೆದಾಗ. ಅದಕ್ಕೆ ಮೇಷ್ಟ್ರು ಮಾತ್ರ ಕೇಳಲ್ಲ ನಾನು. ಯಾಕೆ ಮೇಷ್ಟ್ರು ಮಾತು ಕೇಳಲ್ಲ? ಮೇಷ್ಟ್ರು ನಮ್ಮ ಮಾತು ಕೇಳಲ್ಲ. ಏನ್ ಮಾಡ್ತಾರೆ? ಸರಿಯಾಗಿ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ, ಸರಿಯಾಗಿ ಪಾಠ ಕೇಳಿಲ್ಲ ಅಂದ್ರೆ, ಸರಿಯಾಗಿ ಏನು ಫಾಲೋ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಮೇಡಮ್? ಶ್ರುತಿ ಮೇಡಮ್ ಏನ್ ಮಾಡ್ತಾರೆ? ಪೇರೆಂಟ್ಸ್ ಕರೆಸ್ತಾರೆ. ಕರೆಕ್ಟ್, ಪೇರೆಂಟ್ಸ್ ನ ಕರೆಸ್ಬೇಕು. ಕರೆಸ್ಬಾರ್ದು. ಯಾಕೆ? ಏನೇ ಇದ್ರು ನಮ್ಮ ಅವರ ಮಧ್ಯ ಇರ್ಬೇಕು. ಪೇರೆಂಟ್ಸ್ ಯಾಕೆ ಮಧ್ಯದಲ್ಲಿ ತರಿಸ್ಬೇಕು? ಯಾಕೆ ತರಿಸ್ಬಾರ್ದು? ಅಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಮೇಷ್ಟ್ರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ನಾವೇನು ಅವ್ರ ಪೇರೆಂಟ್ಸ್ ಕರೆಸ್ತೀವ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಶ್ರುತಿ ಮೇಡಮ್. ಮೇಘನಾ ಅವರೇ,
ಏನ್ ಸಮಾಚಾರ? ಜಿಂದಾ ಫಿಲಂ ಚೆನ್ನಾಗ್ ನಡೀತಾ ಇದೆಯಾ? ನಿಮ್ ದಯೆಯಿಂದ ಚೆನ್ನಾಗ್ ನಡೀತಾ. ನಮ್ ದಯೆ ಅಂತ ಹೇಳಿದ್ರು ಕಾಫಿಗ್ ಬರೋದ್ ಗ್ಯಾರಂಟಿ ಅಂತ ಆಯ್ತು. ನಮ್ ದಯೆ ಹೆಣ್ಮಕ್ಳ ಮೇಲೆ ತುಂಬಾ ಇರುತ್ತೆ ಮೇಡಮ್. ಗೊತ್ತಾಗ್ತಿದೆ, ಕಾಲೇಜ್ ಮುಂದೆ ಸ್ಲೋ ಆಗಿ ಹೋಗ್ತಿರ್ತಿರಲ್ಲ, ನಿಮ್ ದಯೆ ತೋರಿಸ್ತಿರ್ತಿರಲ್ಲ. ಅಯ್ಯೋ, ನಿಮ್ದು ಯಾವ ಕಾಲೇಜ್ ಹೇಳಿ ಓದಿದ್ದು? ನಾನು ಓದಿದ್ ಕ್ರೈಸ್ಟ್ ಕಾಲೇಜ್. ಬೈಕಲ್ಲಿ ಬಂದಿದೆ, ಬಟ್ ಬೈಕ್ಗೆ ಕಾಲು ನಿಲ್ಕಿರ್ಲಿಲ್ಲ, ಅದಕ್ಕೆ ನಿಂತ್ಕೊಂಡ್ ಬಂದಿದ್ದೆ ಬೈಕ್ ಮೇಲೆ. ಅದೇ ಮುಂದ್ಗಡೆ ನಮ್ ಫ್ರೆಂಡ್ ಇಂದ ಹಿಂದ್ಗಡೆ ನಾನಿದ್ದೆ. ಮಾತ್ರ ಕಾಣಿಸಿದ್ರಿ ನಿಮ್ ಫ್ರೆಂಡ್? ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ, ನಾನೇ ಫೇಮಸ್ ಮೇಡಮ್. ಏನ್ ಅನ್ಕೊಂಡಿದ್ದೀರಾ? ನಮ್ದು ಯಾವ ರೇಂಜ್ ಗೊತ್ತಾ? ನಿರಂಜನ ಬಾಪ ಗುರು, ಶೀತಲ್ ಬನ್ನಿ ಮೇಡಮ್. ಶೀತಲ್ ಅವರು ಬಂದ್ರೆ ನಿರ ಗುರು, ಒಂದ್ ನಿಮಿಷ ಹಿಂದೆ ಗುರು, ಒಂದ್ ನಿಮಿಷ ಹಿಂದೆ ಗುರು. ಗುರು ಯಾರಪ್ಪ ಮೇಕಪ್ ಮಾರೋ? ಯಾಕಪ್ಪ, ಕಾಸ್ಟ್ಯೂಮ್ಸ್ ಅವ್ರು ಇದ್ರೆ ಅವ್ರಿಗೊಂದು ಟೋಪಿ ಹಾಕ್ಬಿಟ್ರೆ, ಈ ಜಾಕೆಟ್ ತೆಗೆದು ಬಿಟ್ಟು ಟ್ರಾಫಿಕ್ ಪೊಲೀಸ್ ತರ ಮಾಡ. ಚೆನ್ನಾಗಿದ್ಯಾ ಗುರು? ನೀನೇನ್ ದೊಡ್ಡ ಮನ್ಮತ ಅನ್ಕೊಂಡಿದ್ದೆ ನೀನು. ಹಲೋ ಡಿಂಕು, ಏನಾಯ್ತು ಅಳ್ತಾ ಇದ್ಯಾ? ಒಂದ್ ನಿಮಿಷ, ಏನಾಯ್ತು? ಎಲ್ರು 2 ಮಿನಿಟ್ಸ್ ಮೌನ ಆಚರಿಸಿ. ಯಾಕೋ ನಿರಂಜನ್ ಬಂದ ಮದುವೆ ಆಯ್ತು. ಇಲ್ಲ ಹಾರ್ಟ್. ಏ ಒಂದ್ ನಿಮಿಷ, ಏನಾಯ್ತು? ಮೇಘ್ನ ಮೇಡಮ್ ನೋಡ್ತಾ ಇದಾರ ಅಂತ ನೋಡ್. She's feeling jealousy. ಈಗ ಇದೇ ಖುಷಿನಲ್ಲಿ ಡಿಂಕು, ಶೀತಲ್ ಒಂದ್ ಮುತ್ ಕೊಡು ನೋಡ. ಶೀತಲ್, ಏ ಒಂದ್ ನಿಮಿಷ, ಕ್ಯಾಮ್ರಾ ಔಟ್ ಆಫ್ ಫೋಕಸ್ ಮಾ. ಆದ್ರೂ ಇವಾಗ ನೋಡಿದ್ರೆ ಕಿಸ್ ಕೊಡ್ತೀಯ? ಅಷ್ಟೊತ್ತಿಂದ ಮೇಘ್ನರಾಜಿಗೆ ಲೈನ್ ಹೊಡಿತಾ ಇದ್ದೆ. ಇಲ್ಲ, ಅದು ಅವರು ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದೀರಾ. ಅವ್ರಿಗೂ ಒಂದ್ ಕಿಸ್ ಕೊಟ್ಟು ಬಾವು. ಬಂತ? ಬಂತು. ಅಯ್ಯೋ ಸರ್, ನಿಮ್ಮ ಹತ್ರ ಬಂತು, ಒಂದ್ ಸ್ವಲ್ಪ ಈ ಕಡೆ ಕಳ್ಸಿ. ಓಕೆ, ಇವಾಗ ನಿನ್ ಇಷ್ಟದಾಗ ಮಾತಾಡಿದ್ದು ಕಮೆಂಟ್ಸ್ ಕೇಳೋಣ, ಹೇಗಿತ್ತು ಅಂತ. ಓ ಎಸ್ ಎಸ್ ಸರ್, ಹೇಗಿತ್ತು ಸರ್? ಇಂದುಶ್ರೀ ಹೇಳಿದ್ರು ತುಂಬಾ ಪೋಲಿ ನೀನು ಅಂತ. ಹೌದು ಸರ್, ಹೌದು ಸರ್. ಈ ನಾಡಿ ಪೋಲಿ ಅಂತ ಗೊತ್ತಾಗಿದ್ ಇಲ್ಲಿ ಬಂದ್ಮೇಲೆ. ಅಯ್ಯೋ ರಾಮ, ಕಣ್ಣು ಮಿಡಕ್ಸದೇ ಇಲ್ಲ. ಅದು ಹೆಣ್ಣು ಮಕ್ಕಳು, ನಾವು ಕಣ್ಣು ಮಿಡಕ್ಸಿದ್ರೆ ಎಲ್ಲಿ ಮಿಸ್ ಆಗೋಗುತ್ತೆ ನೋಡೋದು ಅಂತ ಮಿಡಕ್ಸ. ನಿರಂಜನ್ ಮದುವೆ ಆಯ್ತಲ್ಲ, ಮದುವೆಗೆ ಯಾಕೆ ಬರ್ಲಿಲ್ಲ ನೀನು? ಕರ್ದಿಲ್ಲ ಸರ್. ಗುದೆ ಈಗ ಸಾಮಾನ್ಯವಾಗಿ ಹುಡುಗಿರ್ಗೆ ಹುಡುಗರು ನೋಡಿದ್ರೆ ಕೆಣ್ಣೆ ಕೆಂಪಗಾಗುತ್ತೆ ಅಲ್ವಾ? ಡಿಂಕ್ ಮುಖ ಎಲ್ಲ ಕೆಂಪಗಾಗಿದಿಲ್ಲ ಯಾಕೆ? ರಪರಪ ಅಂತ ಬಾರಿಸಿದಾರೆ ಮೇಡಮ್. ಅಷ್ಟು ಒಳ್ಳೆ ಹುಡುಗ ಅಂತ ಆಯ್ತು ನೀನು. ಎಸ್ ಮೇಡಮ್. ನೀನ್ ಯಾಕೆ ಇಷ್ಟೊಂದು ಪೋಲಿ? ಇಲ್ಲ ಮೇಡಮ್, ಅದು ನಿರಂಜನ್ ಜೊತೆ ಸೇರಿ ಸರಿ. ನೀ ನನ್ ಗುರು ಕಣಯ, ನೀನ್ ನನ್ ಜೊತೆ ಸೇರಿ ಅಂತ ಹೆಂಗ್ ಹೇಳ್ತೀಯ? ಎಲ್ಲಾ ಗುಣಗಳು ಹಾಳಾಗೋಯ್ತು ನನ್ ಜೊತೆ ಸೇರಿದ್ಮೇಲೆ. ಯಾವ ಸರಿಗಿತ್ತು ಮೊದ್ಲು? ಪರ್ಫಾರ್ಮೆನ್ಸ್ ಹೆಂಗಿತ್ತು ಮೇಘ್ನ ಮೇಡಮ್? ಡಿಂಕು, ಐ ಲವ್ ಯು. ಕ್ಯೂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ನಿಮ್ಮ ಇಂಡಸ್ಟ್ರಿ, ನಿಮ್ ಸ್ಪಾಂಟೆನಿಟಿ ಇಸ್ ಸೋ ಗುಡ್. ಒಂಥರ ಫಾರ್ ದ ಪಪೆಟ್, ನೀವ್ ಇಟ್ಸ್ ಲೈಕ್ ಇಟ್ಸ್ ಅಲೈವ್ ಅನ್ಸತ್ತೆ. ಸೊ ಐ ಥಿಂಕ್ ನನ್ಗೆ ತುಂಬಾ ಇಷ್ಟ ಆಯ್ತು. ಹಲೋ ಹಲೋ ಹಲೋ, ಸ್ಪಾಂಟೆನಿಟಿ ಇಸ್ ಆಲ್ ಮೈನ್. ಸಾರಿ ಡಿಂಕು, ಸಾರಿ ಸಾರಿ. ಓ, ನೀವು ಇಂಡಸ್ಟ್ರಿಗೆ ಜೀವ ಕೊಟ್ಟಿದ್ದು ನೀವು. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ, ಮಾಫಿ. ಬಟ್ ಸ್ಟಿಲ್ ಐ ಲವ್ ಯು ಡಿಂಕು. ಥ್ಯಾಂಕ್ ಯು, ಥ್ಯಾಂಕ್ ಯು ನಿರಂಜನ್. ನಾಚಿಕೆ ಆಗ್ಬೇಕು ನಿಮ್ಗೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಬೈ. ನಾನು ಸರಿ ದೃಷ್ಟಿ ತೆಗೆದುಬಿಡ್ತೀನಿ. ಅಮ್ಮ, ಎಷ್ಟೊಂದು ಬಂತು. ಥ್ಯಾಂಕ್ ಯು ಪೊಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ಆಡಿಯನ್ಸ್ ಒಂದ್ಸಲ ನಮ್ಮ ಬ್ಯೂಟಿಫುಲ್ ಮೇಘ್ನರಾಜ್ ಅವರಿಗೆ ಜಿಂದಾಬಾದ್ ಹೇಳ್ಬೇಕು. ಓಕೆನಾ? ಮೇಘ್ನರಾಜ್, ಮೇಘ್ನರಾಜ್, ಆ ಸೂಪರ್. ದಯವಿಟ್ಟು ನೀವು ವೇದಿಕೆ ಮೇಲೆ ಬರ್ಬೇಕು. ಕೆಲವು ಪ್ರಶ್ನೆಗಳನ್ನ ಕೇಳ್ತೀವಿ. ಎಸ್ ಆರ್ ನೋ ಆಟ ಇದು. ಸೊ ಉತ್ತರ ಸರಿ ಇದ್ರೆ ಬೇವಿನ ಕೈಯಲ್ಲಿನ ಬೇವಿನ ಎಲೆನ ಕೈಯಲ್ಲಿ ಇಟ್ಕೊಂಡು ಅನ್ಬೇಕು. ಓಕೆ, ಎಸ್ ಅಂದ್ರೆ ಉತ್ತರ ಸರಿ ಇದ್ರೆ, ಸರಿ ಎಸ್ ಆದ್ರೆ. ನೋ, ಸುಳ್ಳಾದ್ರೆ ಅನ್ಬೇಕು. ಈಗ ಆಟ ಶುರು ಆಗ್ತಿದೆ. ನನ್ನ ಮೊಟ್ಟ ಮೊದಲ ಪ್ರಶ್ನೆ, ನಿಮ್ಮ ಕನಸಿನಲ್ಲಿ ಬರುವ ಕನಸಿನ ರಾಜನ ಹೆಸರು ಸಾಧು ಕೋಕಿಲ. ಸೌಂಡ್ ಕೊಡಿ, ಸೌಂಡ್ ಕೊಡಿ. ಓಕೆ, ಸೊ ಅಲ್ಲಿಗೆ ಸುಳ್ಳು ಅಂತ ಆಯ್ತು. ಹೌದು. ಓಕೆ, ನನ್ನ ಎರಡನೇ ಪ್ರಶ್ನೆ,
ಮೇಘನಾ ರಾಜ್ ಅವರಿಗೆ ಎರಡು ಕಿವಿ ಒಂದು ಮೂಗು ಎರಡು ಕಣ್ಣಿದೆ. ಅವ್ರ ನಾಲ್ಗೆ ಹೊರಗಾಗ್ತಾರೆ. ನಾನು ಅದಕ್ಕೂ ನಾನು ಹಾಕ್ತಾರೆ. ಸರಿ, ನಿಮ್ಮ ಮೂರನೇ ಪ್ರಶ್ನೆ. ನಾರಾಯಣ್ ಸರ್ ತುಂಬಾ ಡಬಲ್ ಮೀನಿಂಗ್ ಮಾತಾಡ್ತಾರೆ. ಇದು ಪಾಯಿಂಟ್, ಇದು ಇದು ಪಾಯಿಂಟ್. ಸರ್ ನಿಜ ಅಂತೆ, ಸರ್ ನಿಜ ಅಂತೆ. ಓಕೆ ಬಿಡಿ, ಲೆಟ್ಸ್ ಪ್ರೊಸೀಡ್. ನಾನೇನು ಹೇಳಲ್ಲ ಸರ್, ಬರೀ ಅದು ಅದರಲ್ಲೇ ಎಲ್ಲ ಗೊತ್ತಾಗೋಯ್ತು. ಇಲ್ಲಿ ಬಿಡಿ, ನಿಮ್ಮ ನಾಲ್ಕನೇ ಪ್ರಶ್ನೆ. ಶೀತಲ್ ಶೆಟ್ಟಿ ಅದ್ಭುತವಾದ ಆಂಕರ್. ಮೇಘನಾ, ನಾನು ನೆಕ್ಸ್ಟ್ ಕ್ವೆಶ್ಚನ್ ಅಂದು. ಮೇಘನಾ, ಜಗತ್ನಲ್ಲಿರೋ ಎಲ್ಲ ಹೆಣ್ಮಕ್ಳು ನಿರಂಜನ್ಗೆ ತಂಗಿ ತಾಯಿ ಅಕ್ಕ ಅತ್ತಿಗೆ ಇದ್ದಾಗೆ. ಆಯ್ತಾ, ನಮ್ದೊಂದು ಪ್ರಶ್ನೆ. ನಿರಂಜನ್ಗೆ ಮದುವೆ ಆಗಿದ್ರು ಇಲ್ಲಿ ಮಜಾ ಭಾರತ ವೇದಿಕೆ ಬರುವ ಮುಗ್ದಿಲ್ಲ, ಎಲ್ಲಾದ್ರೂ ಜೊಲ್ ಬಿಡ್ತಾರೆ. ಪ್ರತಿಯೊಬ್ಬ ಹೀರೋಯಿನ್ ಗೆ ಪ್ರತಿಯೊಬ್ಬ ಹುಡುಗಿ ಬಂದ್ರೆ ಜೊಲ್ ಬಿಡ್ತಾನೆ, ಮನೆಗೆ ಹೋದ್ರೆ ತೆಪ್ಪಿರ್ತಾನೆ. ನಾಟಕ ಬಾಜಿ. ಓಕೆ, ನಿಮ್ಮ ಕಟ್ಟ ಕಡೆಯ ಪ್ರಶ್ನೆ ಹೇಳಿ. ಕಿರುತೆಯರೆಯ ಅತ್ಯಂತ ಅದ್ಭುತ ಅಮೋಘ ಅದ್ವಿತೀಯ ಒಂಥರ ಅಪ್ರತಿಮ ಆಂಕರ್ ಅಂದ್ರೆ ನಿರಂಜನ್ ದೇಶಪಾಂಡೆ. ಇಡ್ಕೊಳ್ಳಿ ಇಡ್ಕೊಳ್ಳಿ ಇಡ್ಕೊಳ್ಳಿ, ಇಂಥದಕ್ಕೆಲ್ಲ ನೀವೇ ಮಾಯ ಮಾಡ್ಕೋಬೇಕು. ಬರ್ಕೊಳ್ಳಿ ಬರ್ಕೊಳ್ಳಿ ಬರ್ಕೊಳ್ಳಿ, ಆಡಿಯನ್ಸ್ ಎಲ್ಲ ಬರ್ಕೊಳ್ಳಿ ಬರ್ಕೊಳ್ಳಿ ಬರ್ಕೊಳ್ಳಿ. ಟೂ ತ್ರೀ ಬರ್ಕೊಳ್ಳಿ ಬರ್ಣ. ಬಾಯ್ ಬಾಡ್ಕೊಂಡವ್ರಿಗೆಲ್ಲರಿಗೂ ನನ್ನ ಅನಂತರಂತ ಧನ್ಯವಾದಗಳು. ಥ್ಯಾಂಕ್ ಯು. ಯಾಕೆಂದ್ರೆ ಅವ್ರು ಅಂದಿದ್ದೇನು ಗೊತ್ತಾ, ವಾ ಅಂದಿದ್ದವರು, ನಂಗೆ ಅಲ್ಲಿಂದ ಕೇಳಿಸ್ತು. ಥ್ಯಾಂಕ್ ಯು ವೆರಿ ಮಚ್. ಈಗ ನೀವು ಹೀರೋಯಿನ್ನು ಎಷ್ಟರ ಹೆಣ್ಣು ಸರ್ ಹೀರೋ, ಒಂದು ರೊಮ್ಯಾಂಟಿಕ್ ಸಾಂಗ್ ಯಾವ್ದು ಬರುತ್ತೆ ನಿಮ್ಮ ಮನಸ್ಸಿಗೆ ಒಂದು ಹಾಡು ಹೇಳಿ. ನನಗೆ ಈಗ ಸದ್ಯಕ್ಕೆ ಬರ್ತಿರೋದು ಜಿಂದಾ ಹಾಡು. ಸೊ ಬರೋಲ್ಲ ಹೇಳಿ, ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಕಡೆಯಿಂದ ಹಿಂಗೆ ಬರ್ತಾ ಇದ್ದಾರೆ ನಾರಾಯಣ್ ಸರ್ ಅಂತ ಅನ್ಕೊಳ್ಳಿ. ಸರ್ ತುಂಬಾ ಓವರ್ ಆಯ್ತು ಸರ್ ಇವನು. ಸರ್ ಇಲ್ಲಿ ಸರ್ ಇಲ್ಲಿ ಸರ್, ಒಂದೊಂದು ಹಾಡು ಆಗೋಡ್ಲಿ ಸರ್, ಒಂದು ಸರ್ ಸ್ವಲ್ಪ ಪ್ಲೀಸ್. ಇಷ್ಟು ತುದಿಲಿದೆ ಸರ್ ಪ್ಲೀಸ್. ಓಕೆ, ಎಸ್ ಒಂದು ಹಾಡು ಬರ್ರಿ ಆ ಕಡೆ, ನೀವು ಬನ್ನಿ, ನಾನು ಎಷ್ಟು ನೆಂಟು ಸರ್ ತರ ಬರ್ತೀನಿ. ನಿನಗೆ ಇದೆ ಕಾದಿದೆ ಸರ್ರದು ಫೇಮಸ್ ಸ್ಟೆಪ್ ಇದು, ಅವಮಾನ ಮಾಡ್ತಾ ಇರ ನೀವು. ಹಿಂಗ ಶ್ರುತಿ ಮೇಡಮ್ ನಕ್ಕೆ ಅಷ್ಟೊಂದು ನನ್ನ ಮೇಲೆ ಪ್ರೀತಿ, ನನ್ನ ಅಷ್ಟೊಂದು ಆಡ್ಕೊಳ್ಳಿ ಸರ್. ಲವ್ ಸರ್ ಹಂಗಲ್ಲ ಸರ್, ಲವ್ ಸರ್ ಅದು ಅಲ್ಲ, ಲವ್ ನನಗೂ ಬರುತ್ತೆ, ತಡ್ಕೋಬೇಕು ಆಮೇಲೆ. ಇಲ್ಲಿ ಬಿಡಿ. ಓಕೆ, ಇವಾಗ ಇನ್ನೊಂದು ಇನ್ನೊಂದು ಸಿಚುಯೇಷನ್. ಓಕೆ, ಲಿಫ್ಟ್ ಮ್ಯಾನ್ ಅಲ್ಲಿ ಹಾಗೂ ಜಿಂದಾಲ್ ಅಲ್ಲಿ ಅದ್ಭುತವಾದ ಸಾಂಗ್ ಅನ್ನ ಹಾಡಿದ್ದಾರೆ. ಸೊ ಕೇಳ್ಬೋದು ಯಾವ ಸಾಂಗ್ ಹಾಡಿರ ನೀವು ಜಿಂದಾಲಿ ಅಂತ? ನಾನು ಜಿಂದಾಲ್ ಬಂದು ನಂದು ಫಸ್ಟ್ ಹಾಡಿದ್ನಲ್ಲ ನಾರಾಯಣ್ ಸರ್ ಬರ್ತಿದ್ದು ಆ ಹಾಡು ಹಾಡಿ. ಅದು ಇನ್ನೊಂದ್ಸಲಿ ಬರೀ ನಿಮ್ಮ ಸಂಗೀತ ಮಾತ್ರ ಕೇಳೋಣ ಅಂತ ಆಸೆ ಆಗ್ತದೆ. ಪ್ಲೀಸ್ ಇದೇ ತರ ಇನ್ನೊಂದಷ್ಟು ತಮಾಷೆಗಳೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇದೆ. ಅಂಡ್ ಜಿಂದಾ ಬಗ್ಗೆ ಇನ್ನೊಂದಷ್ಟು ಮಾತಾಡೋದಿದೆ. ಮಳೆಗಿನ ಮುಂಚೆ ನಾನೇ ಕೈಯಾರ ಚರ್ಮದಿಂದ ಹೊಲಿದಿರುವಂತ ಸೀಟ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಪ್ಲೀಸ್ ಈ ಡಿಂಕುನ ನೋಡಿದ ಮೇಲೆ ನನಗೂ ಯಾಕೆ ಕಾಲೇಜ್ ಹೋಗ್ಬಾರ್ದು ಅಂತ ಮನ್ಸಾಗ್ತಾ ಇದೆ. ಯಾಕಾಗಲ್ಲ, ಅದಕ್ಕ ಅಂತಾನೆ ನಮ್ಮ ಹಳ್ಳಿ ಕಟ್ಟೆ ಅಂಟಮ್ಮ ಯಾರಲ್ಲ ಗೊತ್ತಲ್ಲ ನಿಂಗೆ, ವಯಸ್ಕರ ಶಿಕ್ಷಣ ನಡೆಸ್ತಾ ಇದ್ದಾರೆ. ಓಹ್, ವಯಸ್ಕರ ಶಿಕ್ಷಣದಲ್ಲಿ ವಯಸ್ಸಾದ್ರಲ್ಲ ಯಾವ ತರ ಮಜ್ಜಾ ಮಾಡ್ತಾರೆ ನೋಡ. ಸೊ ಲೆಟ್ಸ್ ವೆಲ್ಕಮ್ ಹಳ್ಳಿ ಕಟ್ಟೆ ಅಂಟಮ್ಮ.
ಏನ್ ಹೇಳ್ಕೊಟ್ರಿ ಏನ್ ಮಾಡ್ತಿದ್ರ ನಿಮ್ ನಿಮ್ ಕ್ಯಾರೆಕ್ಟರ್ ಮಾಡಿ ಕಂಟಿನ್ಯೂ ಮಾಡಿ ಓಕೆ ಸರ್ ಹೋಗೋ ಮುಖ ಹೋಗು ಹೋಗು ಅಲ್ಲಕನ ನಿಮ್ ಮಕ್ಕಳು ಮೊಮ್ಮಕ್ಕಳುಗಳು ಈ ಸ್ಕೂಲ್ಗೆ ಕಳ್ಸೋದು ಕಾಲೇಜ್ಗೆ ಓದ್ಲಿ ಅಂತ ಅಲ್ವಾ ಕ್ಯಾಸೆಟ್ ಹಾಕ ನೀಲ್ ಕುಣ್ದಾದ್ರ ಒಡದ್ರೆ ಹಿಂಗ್ ಮುತ್ತಿಕರ್ಲ ಕಾಲೇಜ್ಗೆ ಹೋಗ್ರಲ್ಲ ಗೊಬ್ರಗಲ ಥೋ ಮಾನ್ಗೆಟ್ ಮುಖ ಬೆಳಿಗ್ಗೆಯಿಂದ ಒಂದ್ ಟೀ ಇಲ್ಲ ಕಾಫಿ ಇಲ್ಲ ಕೈ ಕೂಡೋರು ಇದ್ಯಾಕ್ಲಿ ಹಿಂಗ್ ಆಡ್ತಾ ಕುಂತಿದ್ದಿಲ್ಲ ನೀನ ಸರಿ ಸರಿ ಬಿಡು ನೋಡ್ದ ಏನ್ ಡೌ ಮಾಡ್ತಾವ್ನೆ ಇಬ್ರು ಟೌ ನನ್ನ ಮಕ್ಳು ಸ್ಟ್ರಾಂಗ್ ಆಗಿ ಮೂರು ಟೀ ಕೂಡ ಮುಖ ಏನ್ ಕಾಂಕ್ರೀಟ್ ಹಾಕಿ ಕುಟ್ ಮಾಡ್ಕೊಡ್ಲ ನೋಡು ಟೀ ಸ್ಟಾಲ್ ಇಟ್ಟಾದ್ಮೇಲೆ ನನ್ಗೆ ಪಂಚ್ ಹೊಡಿತಾವ್ನ ಅಲ್ಲಕನ ಎಣ್ಣೆ ಇಕ್ಕಳು ಬಕ್ಕಂದ್ ಹೋಗ್ಬೇಕು ನಿಜ ಹಂಗನ್ಬಿಟ್ಟು ಹಿಂಗು ಹೋದ್ರೇನ ಚಪ್ಪಲಿ ಹೆಂಗಿದೆ ಸಾಕ ತಗವೆ ತಗಿಬೇಕಾ ಬಟ್ಟೆನು ಸೂಪರ್ ಓದೋದ್ರಲ್ಲಿ ಫಸ್ಟ್ ಇರ್ತಾರಲ್ಲ ಯಾಕೆ ಅವಳು ಬುಕ್ ನ ಹೆಂಗಪ್ಪ ಇಡ್ಕೊಂಡು ಹೋದ್ಲು ಇಲ್ಲಿ ಇಡ್ಕೊಂಡಿ ತೊಬ್ಬ ಇಡ್ಕೋಬಹುದ್ಲು ತಾವೆಲ್ಲಿ ಇಟ್ಟಿದಿರ ಬುಕ್ ನ ನಾನು ಇಲ್ಲಿ ಇಟ್ಟಿವ್ನಿ ಲೇ ಬುಕ್ ನ ಡಿಕ್ಕಿಲಿ ಇಟ್ರೆ ವಿದ್ಯೆ ಹೆಂಗ ತಲೆಗೆ ಹತ್ತತ್ತೆ ಲೋ ಅವ್ನ ಡೌ ಜೊತೆ ಮಾತಾಡ್ತಾವನೆ ನಾವು ಈ ಟೈಮ್ ನಲ್ಲಿ ಏನ್ ಕೇಳೋರು ಇಲ್ಲ ಅನ್ನಕ್ಕಿಲ್ಲ ಕೇಳು ಕೇಳು ಹಲೋ ಹಲೋ ಹಾಯ್ ಚಿನ್ನು ಹಾಯ್ ಫೋನ್ ಮಾಡ್ತಿದ್ಯಾ ಓದ್ತಾ ಇದ್ದೀನಿ ಬೆಡ್ ಬೆಡ್ ಓದ್ತಿದ್ಯಾ ನನ್ ಜೊತೆ ಮಾತಾಡಲ್ವಾ ಇಲ್ಲಪ್ಪ ನನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಲ್ವಾ ಅದಕ್ಕೆ ಓದ್ಕೋಬೇಕು ಏನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಾ ಸಿಗರೇಟು ಸಿಗರೇಟು ತಗೋಳಿಪಟ್ನ ನೋಡು ಚಿನ್ನು ಲವ್ ಅನ್ನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಕೆಲವೊಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬೇಕು ಅಯ್ಯಯ್ಯೋ ನನ್ ಮಗ ಬಂದ ಫೋನ್ ಇಡ್ತೀನಿ ಬಾಯ್ ಬಾಯ್ ಹಲೋ ಹಲೋ ಚಿನ್ನು ಚಿನ್ನು ಬಂಗಾರಿ ಮಗ ಬಂದ ಅಂತ ಕೋಟ್ ಮಾಡ್ಬಿಟ್ಲು ಅಯ್ಯೋ ಅವ್ರ ಮಗನ್ ಬಿಡು ಲೋ ಅಲ್ಲಿ ನೋಡ ನಿನ್ ಮಗ ಬರ್ತಾವ್ನೆ ಅಯ್ಯೋ ಇವ್ನ ಎಲ್ಲೋದ್ರು ಬಾಳ ಇಟ್ಕೊಂಡ್ ನಂಗೆ ಬರ್ತಾನೆಲ್ಲ ಬಂದ್ರೆ ನನ್ ಮಗ ಬೈತಾನೆ ನಾನು ಇಲ್ಲಿ ಔಸ್ಕತೀನಿ ಇಲ್ಲ ಅಂತ ಹೇಳ್ರಲ್ಲ ಹೋಗು 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 ನೋಡ್ದೆ ನೋಡ್ದೆ ಆಚೆ ಬಾ ಈ ಬಗೆ ಕುಡ್ದು ಕುಡ್ದು ಹೆಂಗಾಗಿದ್ಯಾ ನೋಡಪ್ಪ ನೀನ್ ಆ ಬಗೆ ಎಲ್ಲ ಕುಡಿತಿರೋದು ನನ್ ರಕ್ತ ನನ್ ರಕ್ತನ ವಯಸ್ಸಲ್ಲಿ ಹೋಗಿಲ್ಲ ಅಂತ ವಯಸ್ಕರ ಶಿಕ್ಷಣಕ್ಕೆ ಹಾಕುದ್ರೆ ಅಲ್ಲೂ ನೆಟ್ಟು ಕ್ಲಾಸ್ಗೆ ಹೋಗಲ್ಲ ಐದ್ ಗಂಟೆ ಕ್ಲಾಸ್ ಐದು ಐವತ್ತಾಯ್ತು ಲೋ ಅಲ್ಲ ಕಲ ಮಗ ಫಸ್ಟ್ ಬಿಡು ಲೆಕ್ಚರ್ ಬರೀಕಲ್ಲ ಇದ್ಯಾಕ್ಲೆ ಹಿಂಗ್ ಬೈತಾ ಕುಂತಿದ್ದಿಲ್ಲ ನೀನ ಬಂಗ್ ಕುಡಿದ್ಬಿಟ್ಟು ಪಾಪ ಆ ಲೆಕ್ಚರರ್ ಮೇಲೆ ತಪ್ತ್ಯಾ ತಪ್ಪು ನಿಂದಲ್ಲಪ್ಪ ನೀನ ಮುದ್ ಮಾಡಿ ಮಾಡಿ ಹಾಳ್ ಮಾಡ್ದಲ್ಲ ನಿನ್ ಸೊಸೆ ಅವ್ಳದು ತಪ್ಪು ಇವತ್ ನನ್ನ ಕಾಲೇಜಿಗೆ ಕರ್ದಿದ್ದಾರೆ ನಾನ್ ಆಮೇಲಿಂದ ಬರ್ತೀನಿ ನೀನ್ ಇವಾಗ ಹೋಗಿರೋ ಅಲ್ಲ ಕಲ ಮಗ ಮೇಡಮ್ ನಿನ್ನೆಗ್ಲ ಬರ ಹೇಳಿದಾರ ಅದೇನೇನ್ ಲೀಲಗಳಿದ್ಯೋ ನಿಂದು ನೀನು ನಿನ್ನ ಗ್ಯಾಂಗ್ ಇವ್ರ ಹಾಳಾಗದಲ್ದೆ ನಿನ್ನ ಹಾಳು ಮಾಡ್ತಾರೆ ನಿನ್ನ ನೋಡ್ಕೋತೀನಿ ಮನೆಗ್ ಬಾರಪ್ಪ ಬಂಗ್ ಕೊಡ್ಕೊಂಡು ರೋಡ್ ರೋಡ್ ಸುತ್ತಿದ್ಯಾಲ ಇಲ್ಲ ಯೋನ ಅಲೋ ಗ್ವಾತಾಳ್ಸಿದ್ನಂಗ ಅವನೇ ನನ್ ಮಗ ನನ್ ಹೇಳ್ಬೋದಾಗ್ತವನ ಇಲ್ಲ ನಿನ್ ಮಗ ಆಗಿದ್ದಕ್ಕೆ ಇಷ್ಟ ಆಯ್ತು ನನ್ನ ಮಗ ಬಂದಿದ್ರೆ ಗಗ್ಗನ್ನ ಕಬ್ಬಿಂಡಿಗೇರಿ ನಿಲ್ಸ್ರ ಆವಾಗಿಂದ ಕೂತು ಕೂತು ಬೇಜಾರಾಗ್ತಿದೆ ಮರಳಿ ಮನೆಗೆ ಅಂತ ಒಂದು ಹೊಸ ಸಿನಿಮಾ ಬಂದಿದ್ಯಂತೆ ಹೋಗಣ್ಣಿರಿ ಅಯ್ಯ ನಿನ್ನ ಮರಳಿ ಮಣ್ಣಿಗೆ ಹೋಗೋ ಟೈಮ್ ಆಯ್ತು ಸಿನಿಮಾಗ ಹೋಗ್ತಾನಂತ ಸೋಮ್ನೀರ ಇಲ್ಲ ಯಾವ್ದು ಬೇಡ ನೀವು ಕಾಲೇಜ್ ಹೋಗಿ ಕುಂತಿರಲ್ಲ ನಾವು ಹೊಸ ಕೆಲ್ಸದೇ ಮುಗಿಸೋ ಬರ್ತೀನಿ ಸಾರಿ ಸಾರಿ ಯಾವ ನಿಂತ ಕರ ಹೇಳಿ ಇಷ್ಟೊತ್ ಗಂಟೆ ತಿಂದಿದ್ದು ಕುಡ್ದು ಕಾಸು ಯಾರು ಕೊಟ್ಟರು ಒಟ್ಟು ಹಳದೆಲ್ಲ ಬಾಕಿ ಸರಿ 400 ರೂಪಾಯಿ ಕೊಡಿ 400 ರೂಪಾಯ ನಾನ್ ಕೊಡ್ಬೇಕಾ ನನ್ ಡೌ ರೀಚಾರ್ಜ್ ಮಾಡಿಸೋದಲ್ದೆ ನೀವು ದುಡ್ಡು ಬೇರೆ ಕೊಡ್ಬೇಕ ಅಲ್ಲೇ ನೀವು ಕಾಲೇಜ್ ಹೋಗಿ ಕುಂತರ್ರಿ ಹೊಸ ಕೆಲ್ಸದೇ ಮುಗಿಸ್ಕೊ ಬರ್ತೀನಿ ಬಾಬಾ
ಅಯ್ಯೋ ಅಪ್ಪೆ ಚಂಡು ಆ ನದಿ ತೀರದ ಹತ್ರ ಕುಂತ್ಕ ಕಾಶ ಸುಖ ಮಾತಾಡದ ಬಾ. ನೆನ್ನೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ, ರಾತ್ರಿ ಎಷ್ಟೋ ಗಂಟ ಕಾದೆ, ನೀ ಫೋನೇ ಮಾಡ್ಲಿಲ್ಲ, ಮೊಬೈಲ್ ಚಾರ್ಜರ್ ಆಗಿರ್ಲಿಲ್ಲ. ಸುಮ್ಕಿರಪ್ಪ, ನೀನೇ ದೊಡ್ಡ ಚಾರ್ಜಿಂಗ್ ಸ್ಟಾರ್, ನಿನ್ ಮೊಬೈಲ್ ಅಲ್ಲಿ ಚಾರ್ಜ್ ಇಲ್ಲ ಅಂದ್ರೆ ಯಾರು ನಂಬ್ತಾರ? ಅಬ್ಬಿ ಆ ಚಂಡು ಒಂದ್ ಸೆಲ್ಫಿ ತಗೊಳ್ಳೋಣ ಹತ್ರ ಬಾ. ತಲೆ ಕೆಡಿಸ್ಕೊ ಬೇಡ, ಕೈ ಹಿಡ್ಕೊ. ಇದು ನಪ್ಪಿ ತಪ್ಪಿನೂ ಫೇಸ್ಬುಕ್ ಹಾಕ್ಬೇಡಪ್ಪ. ಯಾಕಪ್ಪ? ಅಯ್ಯೋ ವಾಚಲ್ ಹಾಕಿದ್ದಕ್ಕೆ ನನ್ ಮಗ ಮನೇಲಿ ದೊಡ್ಡ ಜಗಳನೆ ಮಾಡ್ಬಿಟ್ಟ, ಕಾಲೇಜಿಗೆ ಕಳ್ಸಲ್ಲ ಅಂತಾನೆ, ರೂಮ್ ಅಲ್ಲಿ ಕೂಡಾಕ್ತಾನೆ, ಪಾಕೆಟ್ ಮನಿನು ಕೊಡಲ್ಲ ಅಂತಾನೆ. ಅಡ್ಡ ನಿನ್ ಮಗ ಇಬ್ಬಟ್ಟೆ ರೂಪ ಹಾಕನ? ಇವಕ್ಕೆ ಯಾಕೋ ತಲೆ ಕೆಡಿಸ್ಕೊಬೇಡ, ಒಡಿ ಗೋಲಿ ಕಾಲೇಜ್ ಅಂದ್ಮೇಲೆ ಇದೆಲ್ಲ ಕಾಮ. ಜೆಸಿಬಿ ಇಟ್ಕೊಂಡವ್ನೆ, ಅದೇ ಕಂಗ್ ನೋಡಿಯ. ಜೆಸಿಬಿ ಇಟ್ಕೊಂಡಿರೋ ಅಮ್ಮ ಹಿಂಗೆ ಇರ್ಬೇಕು ಬಿಡು. ನೀನು ಹಂಗೆ ಅಂತೀಯ, ನಾ ಸಣ್ಣ ಆಗ್ಬೇಕು, ನಾ ಏನ್ ಮಾಡ್ಲಿ? ಒಂದು ಮುತ್ತು ಕೊಡು. ಹೋಗಪ್ಪ, ಮುತ್ತು ಕೊಟ್ರೆ ಯಾರು ಸಣ್ಣ ಆಗ್ತಾರ? ಮುತ್ತು ಕೊಟ್ರೆ ಸಣ್ಣ ಆಯ್ತಾರೆ ಅಂತ ಈಗ ಸೈಂಟಿಸ್ಟ್ ಕಂಡಿಡ್ದವ್ನೆ. ಒಂದ್ ಮುತ್ತು ಕೊಟ್ರೆ 25 ಕ್ಯಾಲರಿ ಕಡಿಮೆ ಆಯ್ತದಂತೆ. ದಿನಕ್ಕೆ 100 ಮುತ್ತು ಕೊಟ್ರೆ 2000 ಕ್ಯಾಲರಿ ಕಡಿಮೆ ಆಗಿ ನೀನು ರೋಹಿಣಿ ತರ ಸಿಕ್ಕಾಪಟ್ಟೆ ಸ್ಲಿಮ್ ಆಗಿ ಜನ ಕಾಣಿಸ್ತೀಯ. ರೋಹಿಣಿನೂ ಹಿಂಗೇನೋ ಸಣ್ಣ ಆಗಿದ್ದು. ಅಯ್ಯೋ ರೋಹಿಣಿ ಎಲ್ಲ ರಾಗಿಣಿ. ಅಯ್ಯೋ ವಯಸ್ಸಾಗ್ಬಿಟ್ಟಿದ್ದು, ಕಿವಿ ಸ್ವಲ್ಪ ಮಂದ ಆಗ್ಬಿಟ್ಟಿದೆ ನನಗೆ. ನೀನು ಹಿಂಗೆ ಸಣ್ಣ ಆಗಿದ್ದ? ಅಯ್ಯೋ ಕಣಿ ಕೇಳು, ಕೊಡಿ ಒಂದ್ ಮುತ್ತ. ಹೋಗಪ್ಪ, ನಂಗೆ ನಾಚಿಕೆ ಆಯ್ತದೆ. ಆಮೇಲೆ ಕೊಡ್ತೀನಿ ಸುಮ್ಕರು. ಅಪ್ಪಿ ಈಗ ಬಾಯಿ ಚಪ್ಪಲ ಆಗ್ಬಿಟ್ಟು ಎಲೆ ಅಡಿಕೆ ಹಾಕಬೇಕು ಅನ್ಸೈತೆ, ಒಂಚೂರು ಸುಣ್ಣ ಕೊಡಿಲಿ. ನಿನ್ನ ಎಡ್ಕಂಗ್ ನನ್ ಸುಣ್ಣವೇ ಆಗ್ಬೇಕಾ? ಅದೇನ್ ಮಾಡ್ಲ ಕೂಡ್ಲ ಮಾಡಿದ್ಯೋ ಕಾಣೆ, ನಿನ್ ಸುಣ್ಣ ಹಾಕುದ್ರೆ ನನ್ ಬಾಯಿ ಸಿಕ್ಕಬಿಟ್ಟು ಚುಂಪಾಗೋದು. ಬಿಟ್ಟು ಬಾಯಿ ಕೆಂಪಾಗುತ್ತೆ. ಇಲ್ಲೇನ್ರಿ ಮಾಡ್ತಿದ್ದೀರಾ? ಹೋಗ್ರಿ, ಹೋಗಲ್ ಕುತ್ಕೊಳ್ರಿ. ಅಲ್ಲೇ ದೋಸ್ತ ಹೇಳ, ನಾನೊಂದು ಕವನ ಹೇಳ್ತೇನೆ ಬರ್ಕೋಲೆ. ಹೇಳಪ್ಪ. ಏನು ನಿನ್ನ ಬಿಳಿಯ ಜುಟ್ಟು ಜುಟ್ಟು, ಬಾಗಿ ನಿಂತ ಮೈ ಕಟ್ಟು ಮೈ ಕಟ್ಟು, ನೀವು ಅಂದ್ರೆ ಇಡುವೆ ಪ್ರೀತಿಯ ಬೊಟ್ಟು ಬೊಟ್ಟು, ತೆಗೆದಿಡ್ಲ ನನ್ನ ಹಲ್ ಸೆಟ್. ಆಯ್ತಾ, ಮುಗೀತಾ? ಇನ್ನೊಂದ್ 5 ನಿಮಿಷ ಕೆಲಸ ಬಾರಿಸ್ತೀನಿ ಈಗ. ಇದನ್ ಕ್ಲಾಸ್ ಕಪ್ಪಿನ ಗದ್ದೆನಾ? ನಿಮ್ ಮಕ್ಕಳು ಕಷ್ಟ ಪಟ್ಟು ಹಗ್ಲು ರಾತ್ರಿ ಬೆವರ್ ಸುಸಿ ಯಾಕೆ ದುಡಿತಾರೆ ಹೇಳಿ? ನೀವು ಚೆನ್ನಾಗಿ ಓದ್ಲಿ ಅಂತ ಅವರು ನಿಮಗೆ ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ರೆ ನೀವು ಇಲ್ಲಿ ಹರಟೆ ಹೊಡಿತಿದ್ರ? ಹರಟೆ. ಪಾಠ ಶುರು ಮಾಡೋಣವಾ? ಸರಿ ಸರಿ, ಎಲ್ಲಾರು ಹೋಮ್ವರ್ಕ್ ಮಾಡಿದೀರಾ ತಾನೇ? ಮಿಸ್ಟರ್ ಚಂದ್ರಪ್ಪ. ಮೇಡಮ್ ಅವರೇ, ಚಾರ್ಜಿಂಗ್ ಸ್ಟಾರ್ ಚಂದ್ರಪ್ಪ. ಯಾಕೆ ಹೋಮ್ವರ್ಕ್ ಮಾಡಿಲ್ಲ? ಕರೆಂಟ್ ಇರಲಿಲ್ಲ ಮೇಡಮ್ ಅವರೇ. ಕೇಳಿಸ್ಬೇಕಾಗಿತ್ತು. ಕಡಿ ಬಣ್ಣ ಇರಲಿಲ್ಲ ಮೇಡಮ್ ಅವರೇ. ಎಲ್ಲಿ ಹೋಗಿತ್ತು? ಅವ್ರ ಮನೇಲಿ ಇತ್ತು. ಹೋಗಿ ತಗೊಂಬರ್ಬೇಕಾಗಿತ್ತು. ಸ್ನಾನ ಮಾಡಿರ್ಲಿಲ್ಲ ಮೇಡಮ್ ಅವರೇ. ಸ್ನಾನ ಯಾಕೆ ಮಾಡಿಲ್ಲ? ನೀರ್ ಇರ್ಲಿಲ್ಲ ಮೇಡಮ್ ಅವರೇ. ನೀರ್ ಯಾಕೆ ಇರ್ಲಿಲ್ಲ? ಮೋಟರ್ ಆನ್ ಮಾಡಿರ್ಲಿಲ್ಲ ಮೇಡಮ್ ಅವರೇ. ಅಯ್ಯೋ, ಮೋಟರ್ ಯಾಕ್ರಿ ಆನ್ ಮಾಡಿಲ್ಲ? ಅಯ್ಯೋ, ಆಗಿನಿಂದ ಹೇಳ್ತಾ ಕುಂತಿದ್ದೀನಿ, ಕರೆಂಟ್ ಇರ್ಲಿಲ್ಲ, ಮೋಟರ್ ಇರ್ಲಿಲ್ಲ. ಅಲ್ಲ, ಇನ್ ಮುಂದೆ ಸತ್ರಾಯನ್ಗೆ ಹೋಮ್ವರ್ಕ್ ಮಾಡಿ ಅಂತ ಹೇಳಲ್ಲ. ಥ್ಯಾಂಕ್ ಯು ಮೇಡಮ್. ಆದ್ರಿಂದ ಬಿಡಲ್ಲ, ಹೋಗ್ರಿ, ಹೋಗಲ್ ಕುತ್ಕೊಳ್ರಿ. ಅಯ್ಯೋ ಅಮ್ಮನ್ ಒಳ್ಳೆ ಪೀಕ್ಲಾಟ. ಚಂಡು ಅಪ್ಪಿ, ಚಂಡು ಅಪ್ಪಿ, ನೀನು ಹೋಮ್ವರ್ಕ್ ಮಾಡಿದಲ್ಲ ಯಾಕೆ ಬಂದೆ? ನೀನ್ ನೆಟ್ಟಗ್ ಹೋಮ್ವರ್ಕ್ ಮಾಡೋಗಂಟ ನಾ ಮಾಡಿದ್ರು ನಿನ್ ಜೊತೆಲೇ ಬಂದಿಂತ. ವಯಸ್ಸಾದ್ಮೇಲೆ ನೀನ್ ಏನ್ ಹೇಳ್ರಿ ನಂಗೆ ಕೇಳೋಲ್ದು ಹತ್ರ ಬಾ. ಕಳ್ಳ ಇವನು.
ಮೇಡಮ್ ಅವರ ಕರೆಂಟ್ ಹೋದಾಗ ಹೋಮ್ ವರ್ಕ್ ಮಾಡೋದು ಹೆಂಗೆ ಅಂತ ಹೇಳ್ಸ್ಕತ್ತಿದೆ. ಬಾರಸಿನಿಗ ಹೋಗಿ ನೀವು ಆ ಕಡೆ. ಚಂದ್ರಪ್ಪ ಚಾರ್ಜಿಂಗ್ ಸ್ಟಾರ್ಟ್. ಚಂದ್ರಪ್ಪ ನಾನು ಹೇಳಿದ್ದು ಅವ್ರ ರಂಗಕ್ಕೆ ಬನ್ರಿ ಈ ಕಡೆ. ಬನ್ನಪ್ಪ ನಾನು ಹೇಳಿದ್ದು ಐಸ್ ಕ್ರೀಮ್ ಹೋಗಕ್ಕೆ ಜೊತೆ ಸ್ಪೂನ್ ಯಾಕೆ ಹೋಗ್ತಾ ಇದೆ? ಅಯ್ಯ ಸ್ಪೂನ್ ಇಲ್ಲದೆ ಐಸ್ ಕ್ರೀಮ್ ತಿನ್ನಕ್ಕೆ ಆಯ್ತದ ಮೇಡಮ್? ಬಾರಸಿನಿಗ ಹೋಗ್ರಿ ಆ ಕಡೆ. ನಿಮಗೆ ಈ ತರ ಪನಿಷ್ಮೆಂಟ್ ಕೊಟ್ರ ಆಗಲ್ಲ, ಹೋಗ್ರಿ ಹೋಗ ನಿಂತ್ಕೊಳ್ರಿ. ಮೇಡಮ್ ಅವರೇ ವಯಸ್ಸಾಯ್ತು, ಮಂಡಿ ಎಲ್ಲ ಸಾವಿದ ಹೋಗ್ಬಿಟ್ಟವೆ ಆಗೊಂದು. ಆಹಾ ಅದೇ ಡವ್ ಹೊಡಿಯಕ್ ಮಾತ್ರ ಆಗುತ್ತೆ, ಹೋಗ್ರಿ ಬಿಸಿಲಲ್ಲಿ ನಿಂತ್ಕೊಳ್ರಿ. ಮೇಡಮ್ ಅವರೇ ಡವ್ ಹೊಡೆದು ಬಿಸಿಲಲ್ಲ ಮರನ್ ನೊಳ್ಳಲ್ಲಿ ಬಾರಸಿನಿಗ. ನಮಸ್ಕಾರ ಮೇಡಮ್. ಹಾ ನಮಸ್ಕಾರ. ಏನು ಬರ ಕೇಳಿದ್ರಂತೆ? ಹೌದ್ರಿ ಇದಾರಲ್ಲ ನಿಮ್ಮ ಕಾಕ ಕಟ್ಟು ಕಾಕ ಕಿಳ್ಳಿ ಕಾಕ ಗುಡ್. ನೋಡಿ ನೋಡಿ ಇದಾರಲ್ಲ ನಿಮ್ಮ ಅಪ್ಪ, ಕಾಲೇಜ್ ಹೀರೋ, ಕರೆಕ್ಟ್ ಆಗಿ ಅಟೆಂಡೆನ್ಸ್ ಇಲ್ಲ, ಹೋಮ್ವರ್ಕ್ ಅಂತೂ ಮಾಡೋದೇ ಇಲ್ಲ. ಮೊನ್ನೆ ಏನ್ ಮಾಡ್ತಾರೆ ಗೊತ್ತೇನ್ರಿ? ಬೆಳಗ್ಗೆ 5 ಗಂಟೆಗೆ ಯಶೋಧಮ್ಮರ ಮನೆ ಮುಂದೆ ಹೋಗಿ ರಂಗೋಲಿ ಕುಡಿಯಲ್ಲಿ ಐ ಲವ್ ಯು ಅಂತ ಬರೆದು ಬಂದಿದ್ದಾರೆ. ಯಾಕಪ್ಪ ಸುಂದರವಾಗಿರೋ ಟೀಚರ್ ಮನೆ ಮುಂದೆ ಲವ್ ಯು ಅಂತ ಬರ್ ಬಂದಿದ್ಯಲ್ಲ, ನಿಮ್ ಟೀಚರ್ ಬೇಜಾರಾಗಲ್ವೇನಪ್ಪ? ಸರ್ ಏನ್ ಮಾತಾಡ್ತಿದ್ದೀರಾ ಸರ್? ನೀವು ಮುಂದೋರ್ಸಿ ಮೇಡಮ್. ಸರಿ ಸರಿ ಅವ್ರು ಬಾಯಿದ್ರು ಅಂತ ನಿನ್ನೆ ರಾತ್ರಿ ದನದ ಕೊಟ್ಟಿಗೆ ನುಗ್ಗಿ ಹಸು ಹಾಲ್ ಕರ್ಕೊಂಡ್ ಬಂದಿದ್ದಾರೆ ಕಳ್ಳ ಬೆಕ್ಕು. ಎಲ್ಲ ನೀವೇಳ್ಬಿಡಿ, ಅಪ್ಪಂಗು ಮಗಗೂ ಜಗಳ ತಂದ್ಬಿಟ್ಟು ಮನೆ ಮುಡಿದ್ಬಿಡಿ, ಅಲ್ಲೂ ನೆಮ್ಮದಿ ಇಲ್ಲ ಇಲ್ಲೂ ನೆಮ್ಮದಿ ಇಲ್ಲ. ನನ್ ಮಾನ ಮರ್ಯಾದೆ ತೆಗೆಯಕ್ಕೆ ಹುಟ್ಟಿಬಿಟ್ಟ ಅಲ್ವೋ, ಈಗ ಸ್ವಲ್ಪ ಸುಂದಿರು, ನಿನ್ನ ಮನೇಲಿ ನೋಡ್ಕೋತೀನಿ. ಮೇಡಮ್ ನಾನು ಇವ್ರನ್ನ ಸರಿ ಮಾಡಿ ಕಳಿಸ್ತೀನಿ ಮೇಡಮ್. ಹಾ ಸರಿ ಸರಿ ಬರ್ತೀನಿ ಮೇಡಮ್. ಹಾ ಆಯ್ತ್ರಿ, ಬಾಯ್ ಮೇಡಮ್. ಆಯ್ತ್ರಿ ಹೋಗ್ತಾ ಇದ್ದೀನಿ ಮೇಡಮ್. ಆಯ್ತು ಹೋಗ್ರಿ. ಹೋದೆ ಮೇಡಮ್ ಹೋಗ್ರಿ. ಏಲಾ ಸೀಗಡಿ ಸಿದ್ಧ, ನನ್ಗೆ ಅವಾಜ್ ಹಾಕ್ಬಿಟ್ಟು ಮೇಡಮ್ ನ ಲೈನ್ ಹೊಡಿತಾವ್ನ ಅಪ್ಪನ ತಕ್ಕ ಮಗ. ಸರಿ ಸರಿ ಪಾಠ ಶುರು ಮಾಡೋಣ. ಓಕೆ ಮೇಡಮ್. ನಾನು ಕೆಲವು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಉತ್ತರ ಕೊಡಿ. ಸರಿ ನೀವ್ ಹೇಳಿ, ಭೂಮಿ ಗುಂಡಾಗಿದೆ ಅಂತ ಹೇಗ್ ಹೇಳ್ತೀರಾ? ಯಾರು ಹೇಳಿದ್ರು ಮೇಡಮ್? ಸೈಂಟಿಸ್ಟ್ ಹೇಳಿದಾರಲ್ಲ. ಅವ್ರನ್ನ ಕೇಳ್ಬೇಕಪ್ಪ, ನಮ್ಮನ್ನ ಕೇಳಿದ್ರೆ. ಮೇಡಮ್ ಆಹಾ ಪ್ರಶ್ನೆ ಕೇಳಿದ ತಕ್ಷಣ ಬಂದ್ಬಿಡ್ತಲ್ಲ ನಿಮ್ಗೆ ಮಧುಮೇಹ ಮೇಡಮ್. ಶುಗರ್ ಅನ್ನಕ್ ನಾಚಿಕೆ ಮಗುಂಗೆ ಮಧು ಚಂದ್ರ ಕೋದಂಗ್ ಹೇಳ್ತವ್ನೆ. ಏನು ಬೇಕಾಗಿಲ್ಲ ತುಕೊಳ್ರಿ. ಈ ಕಡೆ ತಿರುಗಿ ನೀವೇ ಹೇಳಿದ್ರಲ್ಲ ಮೇಡಮ್ ಪಾಠ ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಡಬಾರ್ದು ಅಂತ. ಅದಕ್ಕೆ ರೀ ಮೇಕಪ್ ರಾಣಿ ಸಾಕ್ ಮೇಕಪ್ ಮಾಡಿದ್ದು, ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಿ. ರಾಮ ಕೀಳ್ ರಾವಣ ಯಾವ ಕಾಲ ಅದು? ರಾವಣಂಗೆ ಕೇಳ್ಗಲ್ಲ ಮೇಡಮ್. ಪಾಠ ಹೇಳ್ಕೊಡ್ತಿದ್ದೀನಲ್ಲ ನಾನು ಕೇಳ್ಗಲ್ಲ ಬಿಡಲ್ಲ, ಒಬ್ರು ಬಿಡಲ್ಲ, ಹೋಗಿ ಪ್ರಿನ್ಸಿಪ್ ಕಂಪ್ಲೇಂಟ್ ಮಾಡ್ತೀನಿ. ಪ್ರಿನ್ಸಿಪಲ್ ರಾಗನೊಳ್ಳೆ ಹೆಂಗದೆ ರಾಗ? ಅದಕ್ಕೆ ಹೇಳೋದು, ಓದೋ ವಯಸ್ಸಲ್ಲಿ ಓದ್ಲಿಲ್ಲ ಅಂದ್ರೆ ನಮ್ಮ ಅವಸ್ಥೆನೆ ಪಡ್ಬೇಕಾಗುತ್ತೆ. ಈ ವಯಸ್ಸಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂತೇಳು ಅಂದ್ರೆ ಈ ತರ ನಗಕ್ ಒಂದ್ ಲಾಫಿಂಗ್ ಕ್ಲಬ್ ಸೇರ್ಕೊಂಡು ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಆಟೆಯ ಓಕೆ, ಈಗ ಈ ಒಂದು ವಯಸ್ಕರ ಶಿಕ್ಷಣ ಯಾವ ತರ ಇತ್ತು, ಮಕ್ಕಳು ಅಪ್ಪ ಅಮ್ಮಂಗ್ ಅವಾಜ್ ಹಾಕೋದ್ ಹೆಂಗಿತ್ತು ಅಂತ ಹೇಳಿ ಸರ್. ಚಂದ್ರಪ್ರಭಾ ಎಷ್ಟಲ್ಲ ಹೇಳಪ್ಪ ನಿಂಗೆ, ನೀನ್ ಸೂಪರು 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 ಸೂಪರು. ಡ್ಯಾನ್ಸರ್ ಹೇಳ್ಕೊಟ್ಟಿದ್ದು ನಿಮ್ಗೆ? ಡ್ಯಾನ್ಸ್ ನಾವೇ ಮಾಡ್ಕೊಂಡ್ ಸರ್. ಯಾಕೆ ನಾನ್ ಕಲಿಯಕ್ ಬರೋಣ ಅಂತ ತಿನ್ಕೊಂಡು. ಇವ್ರಿಬ್ರು ಕೋಆರ್ಡಿನೇಷನ್ ಇದೆಯಲ್ಲ, ಹೇಳ್ ಮಾಡಿಸ್ದಂಗಿತ್ತು. ಸೌಮ್ಯ ಅಂಡ್ ಚಂದ್ರಪ್ರಭಾ ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾಡಿನರಿ. ಜಗತ್ನಲ್ಲಿ ಎಲ್ಲವನ್ನ ಅನುಭವಿಸ್ಬಿಟ್ಟು ಏನೂ ಆಗಿಲ್ವೇನೋ ಅನ್ನೋ ತರ ಕೂತಿರ್ತಾರಲ್ಲ, ಅವ್ರಿಗೆ ಇದೊಂದು ಪ್ರಪಂಚ ಇದು. ಅದನ್ನ ಈ ನೀವೆಲ್ಲ ಬಹಳ ಚೆನ್ನಾಗಿ ಪ್ರದರ್ಶನ ಮಾಡಿದ್ರು, ಬಹಳ ಅದ್ಭುತವಾಗಿತ್ತು.
ಕಿಟ್ಟು ಅದ್ಭುತವಾಗಿತ್ತು, ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ಈ ತರದ ಒಂದು ಕಲ್ಪನೆ ಮಾಡಿದಂತ ನಿರ್ದೇಶಕರಿಗೆ ಮೊದಲು ಇದರ ಕ್ರೆಡಿಟ್ ನ ಸೇರ್ಬೇಕು. ಆರಾಧನಾ, ನೀನಂತೂ ಯಾವ್ದೋ ದೊಡ್ಡ ಆಂಟಿನೇ ಬಂತು ಅನ್ಕೊಂಡೆ. ಕನ್ನಡಕ ತೆಗೆದ್ಮೇಲೆ ಗೊತ್ತಾಗಿದ್ದು, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ, ಅಷ್ಟು ಪ್ರಬುದ್ಧತೆ ಇತ್ತು ನಿನ್ನ ಆಕ್ಟಿಂಗ್ ಅಲ್ಲಿ. ಇದೊಂಥರ ಕೇಸ್ ಉಲ್ಟಾ, ದೊಡ್ಡವರು ಚಿಕ್ಕ ಮಗಳ ತರ ಆಕ್ಟ್ ಮಾಡ್ತಾ ಇದ್ರಿ, ಚಿಕ್ಕ ಮಕ್ಕಳು ದೊಡ್ಡವ್ರ ತರ ಆಕ್ಟ್ ಮಾಡ್ತಾ ಇದ್ರಿ. ಈ ಜುಗಲ್ ಬಂದಿ ನೋಡೋಕೆನೆ ತುಂಬಾ ಚೆನ್ನಾಗಿತ್ತು, ನಾನು ತುಂಬಾ ಎಂಜಾಯ್ ಮಾಡಿದೆ. ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಲಕ್. ಶ್ರುತಿ ಮ್ಯಾಮ್, ಈ ವಯಸ್ಕರ ಶಿಕ್ಷಣಕ್ಕೆ ಒಂದು ಯಂಗ್ ಮ್ಯಾನ್ ಸ್ಫೂರ್ತಿ ಇದ್ದಾರೆ, ಅವರೇ ಕಾನ್ಸೆಪ್ಟ್ ಕೊಟ್ಟಿರೋದು ಶಿವಧ್ವಜ್ ಸರ್. ಯಾರು? ಶಿವಧ್ವಜ್ ಅವರು ಕಾನ್ಸೆಪ್ಟ್ ಕೊಟ್ಟಿರೋದು, ಹಾಗೆ ಸ್ಕ್ರಿಪ್ಟ್ ಮಾಡಿದವರು ವೆಂಕಟ್ ಸರ್. ಸೊ ಇಬ್ಬರಿಗೂ ಜೋರಾಗಿ ಒಂದ್ಸಲ ಚಪ್ಪಾಳೆ ಬರಲಿ. ನಿಜವಾಗ್ಲು ನಿಮ್ಗೆ ಹೇಗೆ ಅನಿಸ್ತು? ನನಗೆ ಈ ಸ್ಕಿಟ್ಟಲ್ಲಿ ಇನ್ನೊಂದು ಒಂದು ಮೆಸೇಜ್ ಇತ್ತು ಅನ್ನಿಸ್ತು. ಏನಂದರೆ, ನಮ್ಮ ಎಂಟೈರ್ ಲೈಫ್ ಟೈಮಲ್ಲಿ ನಾವು ಎರಡು ಸತಿ ಆ ಪೇರೆಂಟಲ್ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ. ಒಂದು ನಮ್ಮ ಮಕ್ಕಳಿಗೆ, ಇನ್ನೊಂದು ನಮ್ಮ ತಂದೆ ತಾಯಂದಿರಿಗೆ ನಾವು ತಂದೆ ತಾಯಿ ಆಗ್ತೀವಿ ಯಾವುದೋ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಅದು ಈ ಸ್ಕಿಟ್ಟಲ್ಲಿ ನನಗೆ, ದಟ್ ಇಸ್ ವಾಟ್ ನನಗೆ ಅನಿಸಿದ್ದು. ಒಂದೇ ಒಂದ್ಸತಿ ನೀವಿಬ್ರು ಡಾನ್ಸ್ ಮಾಡಿದ್ರಲ್ಲ, ಒಂದು ಸಿಂಕಲ್ ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋದ್ರಲ್ಲ, ಅದನ್ನ ಒಂದ್ಸತಿ ಮಾಡಿಬಿಡ್ತೀರಾ ಪ್ಲೀಸ್? ನನಗೆ ಬಾಲಣ್ಣ ಅವ್ರು ನೆನಪಾಗ್ತಾರೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹಾಗೇ ರೀ. ಹೌದು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅ ಲಾಟ್. ಇವತ್ತಿನ ಕಿರೀಟ ಯಾರಿಗೆ? ಚಾರ್ಜಿಂಗ್ ಸ್ಟಾರ್ ಚಂದ್ರಪ್ರಭಾ. ಹೇಗನ್ಸ್ತಾ ಇದೆ? ತುಂಬ ಖುಷಿ ಆಗ್ತೈತೆ. ನನಗೆ ಅವಕಾಶ ಮಾಡಿಕೊಟ್ಟಂತಹ ಚಾನಲ್ಲು ಮತ್ತು ಎಲ್ಲ ಹಿರಿಯರಿಗೂ ನಮಸ್ಕಾರ. ಆದರೆ ಒಂದು ಬೇಜಾರು, ನನ್ನ ತಂದೆ ಇದ್ದಿದ್ರೆ ತುಂಬ ಖುಷಿ ಪಡ್ತಾ ಇದ್ರು. ಒಂದು ನಮ್ಮ ತಂದೆ ಮಿಸ್ ಮಾಡಿಕೊಂಡೆ ಅನಿಸ್ತೆ. ಡೋಂಟ್ ವರಿ ಚಂದ್ರಪ್ರಭಾ, ನಿಮ್ಮ ತಂದೆ ಎಲ್ಲೇ ಇದ್ರು, ಇದನ್ನು ನೋಡಿದ್ರು ಹೆಮ್ಮೆ ಪಡ್ತಿದ್ರು, ಈಗಲೂ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಇದೇ ಥರ ಕಿರೀಟಗಳು ಇನ್ನೊಂದಷ್ಟು ಬರ್ತಾ ಇರಲಿ ಇನ್ಮೇಲೆ, ಓಕೆನಾ? ಸೊ ಕಂಗ್ರ್ಯಾಚುಲೇಷನ್ಸ್. ಸೊ ಮೇಘನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೊ ಇವತ್ತು ನನ್ನ ಮುತ್ತಿನಂಥ ಮಾತೇನು ಅಂದರೆ, ಸಾರಿ ಅನ್ನೋ ಶಬ್ದನ ನಾವೆಲ್ಲರಿಂದನೂ ಕೇಳೋಕೆ ಇಷ್ಟಪಡ್ತೀವಿ, ಆದರೆ ಒಬ್ಬರ ಬಾಯಿಂದ ಮಾತ್ರ ಕೇಳೋಕ್ಕೆ ಇಷ್ಟಪಡಲ್ಲ. ಅದು ಯಾರು ಅಂದರೆ, ಯಾರು ಅಂದರೆ ಡಾಕ್ಟರ್. ಗೊತ್ತಿಲ್ಲ, ಡಾಕ್ಟರ್ ಸರ್, ಡಾಕ್ಟ್ರು ಸರ್, ಡಾಕ್ಟ್ರು ಸಾರಿ ಅಂದರೆ ಕೇಳೋಕ್ಕೆ ಇಷ್ಟಪಡಲ್ಲ ಸರ್, ಅದನ್ನೇ ಹೇಳೋಣ ಅಂತಿದ್ದೆ ಅಷ್ಟೇ. ಸಾರಿ ಸಾರಿ ಸರ್.